ನನ್ನ ನೆಚ್ಚಿನ ಎಲ್ಲ ವಿದ್ಯಾರ್ಥಿ ಬಳಗಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ವರ್ಗಕ್ಕೆ ತಮ್ಮೆಲ್ಲರೂ ಕೂಡ ಸ್ವಾಗತ ಸುಸ್ವಾಗತ ಈಗಾಗಲೇ ವಿಶೇಷವಾದಂತ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ವರ್ಗಗಳನ್ನು ಎರಡು ವರ್ಗಗಳನ್ನು ಮುಗಿಸಿದ್ದೇವೆ ಮತ್ತೆ ಈ ಮೂರನೇ ವರ್ಗದಲ್ಲಿ ಮುಂದುವರಿದ ವಿಷಯಗಳನ್ನು ಜೊತೆಗೆ ಈ ಹಿಂದೆ ಕೊಟ್ಟಿರತಕ್ಕಂತ ಪ್ರಶ್ನೆಗಳನ್ನು ಕೊಟ್ಟಿದ್ದೆ ಹತ್ತು ಪ್ರಶ್ನೆಗಳನ್ನು ಅದಕ್ಕೆ ಉತ್ತರಗಳನ್ನು ಕೂಡ ನೀವು ಬರೀರಿ ಅಂತ ಹೇಳಿದ್ದೆ ಜೊತೆಗೆ ಇವತ್ತಿನ ವರ್ಗದಲ್ಲಿ ಆ ಹಿಂದಿನ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಮುಂದಿನ ವಿಷಯವನ್ನು ಅಭ್ಯಾಸ ಮಾಡೋಣ ಈಗಾಗಲೇ ನಾನು ನಿಮಗೆ ಅಭ್ಯಾಸವನ್ನು ಮಾಡ್ತಕ್ಕಂಥ ವಿಷಯ ಕೇಂದ್ರ ಕಾರ್ಯಾಂಗ ಅದರಲ್ಲಿ ರಾಷ್ಟ್ರಪತಿಯನ್ನು ಕುರಿತು ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ ಹಾಗೆ ರಾಷ್ಟ್ರಪತಿಯವರ ವಿಷಯ ಕುರಿತು ಮುಂದುವರಿದ ವಿಷಯವನ್ನು ಅಭ್ಯಾಸ ಮಾಡೋಕ್ಕಿಂತ ಪೂರ್ವದಲ್ಲಿ ಹಿಂದಿನ ವರ್ಗದಲ್ಲಿ ಕೊಟ್ಟಂತಹ ರಾಷ್ಟ್ರಪತಿಗೆ ಸಂಬಂಧಿಸಿದ ಹಿಂದಿನ ವರ್ಗದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡ್ಕೊಂಡು ಬರೋಣ ಆಗ್ಬೋದೇ ಎಸ್ ಹಾಗರೆ ನೋಡೋಣ ಪ್ರಶ್ನೆ ಒಂದು ಇದರಲ್ಲಿ ನಾನು ಮುಂದುವರಿದಂತೆ ಹನ್ನೊಂದನೇ ಪ್ರಶ್ನೆ ಕೊಡ್ತಾ ಇದ್ದೀನಿ ಹತ್ತು ಪ್ರಶ್ನೆಗಳು ಹಿಂದಿನ ವರ್ಗದಲ್ಲಿ ಆಗಿದ್ದು ನಂತರ ಹನ್ನೊಂದರಿಂದ ಇಪ್ಪತ್ತನೇ ಪ್ರಶ್ನೆಗಳನ್ನು ಕೊಟ್ಟಿದ್ದೆ ಏನು ಹನ್ನೊಂದನೇ ಪ್ರಶ್ನೆ ರಾಷ್ಟ್ರಪತಿ ಸ್ಥಾನಕ್ಕೆ ಸ್ಪರ್ಧಿಸುವ ಅಭ್ಯರ್ಥಿಯು ನಾಮಪತ್ರ ಸಲ್ಲಿಸುವಾಗ ಎಷ್ಟು ಹಣವನ್ನು ಠೇವಣಿ ಇಡಬೇಕು ಅಂತೇಳಿ ಎಷ್ಟು ಉತ್ತರ 15,000 ಕೆಂಪು ಅಕ್ಷರದಲ್ಲಿರ್ತಕ್ಕಂಥ ಉತ್ತರವನ್ನಾಗಿ ನಿಮಗೆ ನೀಡ್ತಾ ಇದ್ದೇನೆ 15,000 ಠೇವಣಿಯನ್ನು ಇಡಬೇಕು ನಾನು ಮತ್ತೆ ವಿವರಣೆ ಕೊಡ್ಕೊಂಡು ಹೋಗಲ್ಲ ಹಿಂದಿನ ವರ್ಗದಲ್ಲಿ ಈಗಾಗಲೇ ವಿವರಿಸಿದ್ದೀನಿ ವಿದ್ಯಾರ್ಥಿಗಳು ಪ್ರಶ್ನೆ 12 ರಾಷ್ಟ್ರಪತಿ ಸ್ಥಾನಕ್ಕೆ ಸ್ಪರ್ಧಿಸಿದ ಅಭ್ಯರ್ಥಿಯು ಠೇವಣಿ ಉಳಿಸಿಕೊಳ್ಳಬೇಕಾದರೆ ಕನಿಷ್ಠ ಎಷ್ಟು ಮತಗಳನ್ನು ಪಡೆಯಲೇಬೇಕು ಉತ್ತರ ಡ 1/6 1/6 ಅಂದರೆ ಠೇವಣಿ ಉಳಿಯುತ್ತೆ ಇಲ್ಲಾಂದರೆ ಮುಟ್ಟುಗೋಲು ಹಾಕ್ಕೊಳ್ಳ ಪ್ರಶ್ನೆ 13 ಭಾರತದ ರಾಷ್ಟ್ರಪತಿಗೆ ಯಾರು ಪ್ರಮಾಣ ವಚನ ಬೋಧಿಸುತ್ತಾರೆ ಉತ್ತರ ಕ ಆಪ್ಷನ್ಸ್ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಪ್ರಶ್ನೆ 14 ಪ್ರಸ್ತುತ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ರವರು ಭಾರತದ ಎಷ್ಟನೇ ರಾಷ್ಟ್ರಪತಿಯಾಗಿದ್ದಾರೆ ಉತ್ತರ ಡ 14ನೇ ರಾಷ್ಟ್ರಪತಿಯಾಗಿದ್ದಾರೆ ಪ್ರಶ್ನೆ 15 ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ರವರು ರಾಷ್ಟ್ರಪತಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದು ಡ್ಯಾಶ್ ಆಗಿದೆ ಆಪ್ಷನ್ಸ್ ಅ ಉತ್ತರ ಅ 25 ಜುಲೈ 2017 ಪ್ರಶ್ನೆ 16 ಭಾರತದ ರಾಷ್ಟ್ರಪತಿಯ ಅಧಿಕಾರದ ಅವಧಿ ಎಷ್ಟು ಉತ್ತರ ಬ 5 ವರ್ಷ ಪ್ರಶ್ನೆ 17 ಭಾರತದ ರಾಷ್ಟ್ರಪತಿಯನ್ನು ಯಾವ ವಿಧಾನದ ಮೂಲಕ ಪದಚ್ಯುತಿಗೊಳಿಸಲಾಗುತ್ತದೆ ಉತ್ತರ ಏನು ಮಹಾಭಿಯೋಗ ಮಹಾಭಿಯೋಗದ ಮೂಲಕ ಪದಚ್ಯುತಿಯನ್ನು ಗೊಳಿಸಲಾಗುತ್ತದೆ ಪ್ರಶ್ನೆ 18 ಭಾರತದ ರಾಷ್ಟ್ರಪತಿಯನ್ನು ಪದಚ್ಯುತಿಗೊಳಿಸುವ ಕುರಿತು ವಿವರಿಸುವ ಸಂವಿಧಾನದ ವಿಧಿ ಎಷ್ಟು 61ನೇ ವಿಧಿ ಇದು ರಾಷ್ಟ್ರಪತಿಯನ್ನು ಪದಚ್ಯುತಿಗೊಳಿಸುವ ಕುರಿತು ವಿವರಣೆಯನ್ನು ನೀಡುತ್ತೆ ನಮ್ಮ ಮುಂದಿನ ಪ್ರಶ್ನೆ 19 ಭಾರತದ ರಾಷ್ಟ್ರಪತಿಯನ್ನು ಪದಚ್ಯುತಿಗೊಳಿಸುವ ನಿರ್ಣಯ ಪಾಸಾಗಬೇಕಾದರೆ ಸಂಸತ್ತಿನ ಎಷ್ಟು ಭಾಗದ ಸದಸ್ಯರ ಒಪ್ಪಿಗೆ ಬೇಕು ಎಷ್ಟು 3/2 ನೋಡ್ರಿ 3/2 ಸದನದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಹಾಜರಿದ್ದಂತಹ ಒಂದು ಸದಸ್ಯರಲ್ಲಿ 3/2 ಸದಸ್ಯರು ಪದಚ್ಯುತಿಗೊಳಿಸಬೇಕು ಅಂತೇಳಿ ನಿರ್ಣಯ ಪಾಸ್ ಮಾಡಿದರೆ ಪದಚ್ಯುತಿಯನ್ನು ಗೊಳಿಸಲಾಗುತ್ತೆ ಇನ್ನು ಪ್ರಶ್ನೆ 20 ಕೊನೆಯದು ಭಾರತ ಸಂವಿಧಾನದ ಯಾವ ವಿಧಿಯು ರಾಷ್ಟ್ರಪತಿಯ ಅಧಿಕಾರದ ಅವಧಿ ಕುರಿತು ತಿಳಿಸುತ್ತದೆ
ಎಷ್ಟನೇ ವಿಧಿ? 56ನೇ ವಿಧಿ. 56ನೇ ವಿಧಿ ರಾಷ್ಟ್ರಪತಿಯವರ ಅಧಿಕಾರದ ಅವಧಿಯನ್ನು ಕುರಿತು ತಿಳಿಸುತ್ತೆ. ಎಸ್, ಇಲ್ಲಿಗೆ ಇಷ್ಟು ಪ್ರಶ್ನೆಗಳು. 11ರಿಂದ 20ನೇ ಪ್ರಶ್ನೆಗಳಿಗೆ ಇವತ್ತಿನ ವರ್ಗದಲ್ಲಿ ಪ್ರಶ್ನೆಗೆ ಉತ್ತರವನ್ನು ನಿಮಗೆ ತಿಳಿಸ್ತಾ ಮುಂದೆ ರಾಷ್ಟ್ರಪತಿಯನ್ನು ಕುರಿತು ಮತ್ತೆ ಅಭ್ಯಾಸವನ್ನು ಮುಂದುವರಿಸೋಣ. ಆದರೆ ಭಾರತದ ರಾಷ್ಟ್ರಪತಿ ಇಲ್ಲ, ಭಾರತದ ರಾಷ್ಟ್ರಪತಿಯನ್ನು ಕುರಿತು ಹಲವಾರು ವಿಷಯಗಳಿಗಾಗಲೇ ಅಭ್ಯಾಸ ಮಾಡಿದ್ದೀರಿ. ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಉತ್ತರಗಳನ್ನೆಲ್ಲ ನೋಡ್ಕೊಂಡು ಬಂದಿದ್ದೇವೆ. ಮುಗಿಲಿಲ್ಲ, ಇನ್ನೂ ಕೂಡ ರಾಷ್ಟ್ರಪತಿ ಬಗ್ಗೆ ಅಭ್ಯಾಸವನ್ನು ಮಾಡುವಂಥದ್ದು ಬಹಳಷ್ಟು ವಿಷಯವಿದೆ. ಏನು ಮುಂದಿನ ವಿಷಯ ಅನ್ನೋದನ್ನು ಈಗ ನೋಡೋಣ. ರಾಷ್ಟ್ರಪತಿಯ ಸಂಬಳ ಅಥವಾ ವೇತನ ಮತ್ತು ಸವಲತ್ತುಗಳ ಬಗ್ಗೆ ಅಭ್ಯಾಸವನ್ನು ಮಾಡೋಣ. ಆಸಕ್ತರಾಗಿದ್ದರೆ ವಿದ್ಯಾರ್ಥಿಗಳೇ, ಮುಂದುವರೆದ ರಾಷ್ಟ್ರಪತಿ ಕುರಿತು ವಿಷಯಗಳು. ರಾಷ್ಟ್ರಪತಿಯ ಸಂಬಳ ಸವಲತ್ತು ಏನು ನೋಡಿ, ರಾಷ್ಟ್ರಪತಿಗಳು ಕಾಲಕಾಲಕ್ಕೆ ಪರಿಷ್ಕೃತವಾದಂಥ ಒಂದು ಸಂಬಳವನ್ನು ಪಡೀತಾರೆ. ಆಗಾಗ ಸಂಬಳ ಹೆಚ್ಚಳ ಆಗ್ತಿರ್ತದೆ, ಪರಿಷ್ಕರಣೆ ಆಗ್ತದೆ ಕಾಲಕಾಲಕ್ಕೆ ತಕ್ಕಂತೆ. ಈ ಹಿಂದೆ ಆರಂಭದಲ್ಲಿ ಸಂವಿಧಾನ 10,000 ರೂಪಾಯಿ ಸಂಬಳವನ್ನು ನಿಗದಿಪಡಿಸಿತ್ತು ಆರಂಭದಲ್ಲಿ. ಯಾರಿಗೆ? ರಾಷ್ಟ್ರಪತಿಗೆ ಸಂಬಳ. ಆದರೆ ನಂತರ ಮತ್ತೇನಾಯ್ತು ಅಂದರೆ ಪರಿಷ್ಕರಣೆ ಆಯಿತು. 1998ರಲ್ಲಿ 10,000ರಿಂದ 50,000 ರೂಪಾಯಿಗಳಿಗೆ ಹೆಚ್ಚಿಗೆ ಮಾಡಲಾಯಿತು. ಮತ್ತೆ ಪರಿಷ್ಕರಣೆ ಆಯಿತು ರಾಷ್ಟ್ರಪತಿಯವರ ಸಂಬಳ. ನಂತರ 2008ರಲ್ಲಿ 1.5 ಲ್ಯಾಕ್ ಅಂದರೆ 1.5 ಲಕ್ಷ ರೂಪಾಯಿಗಳಿಗೆ ಸಂಬಳವನ್ನು ಹೆಚ್ಚಿಸಲಾಯಿತು. ಮತ್ತೆ ಪರಿಷ್ಕರಣೆ ಆಗಿದೆ ಇತ್ತೀಚೆಗೆ. ಪ್ರಸ್ತುತ ರಾಷ್ಟ್ರಪತಿ ಸಂಬಳವು 2018-19ರ ಬಜೆಟ್ನಲ್ಲಿ ಒಪ್ಪಿಗೆ ಆಗದಂತೆ ಮಾಸಿಕವಾಗಿ ಅಂದರೆ ತಿಂಗಳ 5 ಲಕ್ಷ ರೂಪಾಯಿಗಳನ್ನು ಸಂಬಳವನ್ನು ಪಡಿತಾ ಇದ್ದಾರೆ. ಈ ಹಿಂದೆ ಇದ್ದಂಥ 1.5 ಲಕ್ಷದಿಂದ 5 ಲಕ್ಷಕ್ಕೆ ಸಂಬಳವನ್ನು ಹೆಚ್ಚಿಸಿದೆ. ಆದರೆ ಪ್ರಸ್ತುತ ಭಾರತದ ರಾಷ್ಟ್ರಪತಿಗಳು ಮಾಸಿಕವಾಗಿ ಅಂದರೆ ತಿಂಗಳಿಗೆ 5 ಲಕ್ಷ ರೂಪಾಯಿ ಸಂಬಳವನ್ನು ಪಡಿತಾರೆ. ಅಂದರೆ ಈ ಒಂದು ಸಂಬಳವನ್ನು ಯಾವ ಮೂಲದಿಂದ ನೀಡಲಾಗುತ್ತೆ ಸಂಬಳ ಅಂತಂದರೆ, ನೋಡಿ, ರಾಷ್ಟ್ರಪತಿಯ ಸಂಬಳವನ್ನು ಭಾರತದ ಸಂಚಿತ ನಿಧಿಯಿಂದ ನೀಡಲಾಗುತ್ತೆ, ಕನ್ಸಾಲಿಡೇಟೆಡ್ ಫಂಡ್ ನಿಂದ. ಹೀಗೆ ಬೇರೆ ಬೇರೆ ನಿಧಿ ಬರ್ತದೆ, ಆವರ್ತ ನಿಧಿ, ಸಂಚಿತ ನಿಧಿ, ಹಲವಾರು ನಿಧಿಗಳು ಬರ್ತವೆ. ಆದರೆ ರಾಷ್ಟ್ರಪತಿಗೆ ಸಂಬಳವನ್ನು ಯಾವ ಮೂಲದಿಂದ ನೀಡಲಾಗುತ್ತಂದರೆ ಭಾರತದ ಸಂಚಿತ ನಿಧಿ. ಈ ಸಂಚಿತ ನಿಧಿಯಿಂದ ರಾಷ್ಟ್ರಪತಿಗಳ ವೇತನವನ್ನು ನೀಡಲಾಗುತ್ತೆ. ಅರ್ಥ ಆಯ್ತು ವಿದ್ಯಾರ್ಥಿಗಳೇ? ಸರ್, ಇಷ್ಟೇನಾ ವೇತನ, ಮತ್ತೇನು ಸೌಲಭ್ಯ ಇಲ್ವಾ ಅಂತ ಪ್ರಶ್ನೆ ಬರುತ್ತೆ. ಇದಾವೆ, ಮುಂದೆ ಮತ್ತಿಷ್ಟು ಇತರೆ ಸವಲತ್ತುಗಳನ್ನು ನೋಡೋಣ. ರಾಷ್ಟ್ರಪತಿಯವರ ಇತರೆ ಸವಲತ್ತುಗಳು ನೋಡಿ, ರಾಷ್ಟ್ರಪತಿಗೆ ಸಂಬಳದ ಜೊತೆಗೆ ಇತರೆ ಸವಲತ್ತುಗಳು ಇವೆ. ಅವು ಯಾವಪ್ಪ ಅಂದರೆ ನೋಡಿ, ಏನೇನು ಇದೆ? ಕಾರ್ಯಾಲಯದ ಸಿಬ್ಬಂದಿಯನ್ನು ನೀಡಲಾಗುತ್ತೆ, ವಾಹನ, ವಿಮಾನದಲ್ಲಿ ಉನ್ನತ ವರ್ಗದ ಸೀಟಿನ ಉಚಿತ ಪ್ರಯಾಣ ಮತ್ತು ಉಚಿತ ದೂರವಾಣಿ, ವೈದ್ಯಕೀಯ ಸೌಲಭ್ಯ, ವಿದ್ಯುತ್, ಹೀಗೆ ಇನ್ನೂ ಕೂಡ ಮುಂತಾದ ಒಂದು ಮೂಲಭೂತ ಸೌಕರ್ಯಗಳನ್ನು ಕೂಡ ರಾಷ್ಟ್ರಪತಿಗೆ ಒದಗಿಸಲಾಗುತ್ತದೆ. ಇನ್ನೂ ಈ ರೀತಿಯಂಥ ಹಲವಾರು ಸವಲತ್ತುಗಳು ಕೂಡ ಇರ್ತವೆ. ವೇತನದ ಜೊತೆಗೆ ಇತರೆ ಈ ರೀತಿಯಂಥ ಸವಲತ್ತುಗಳನ್ನು ಕೂಡ ನೀಡಲಾಗುತ್ತೆ. ಅಷ್ಟೇ ಅಲ್ಲದೆ ಅವರು ನಿವೃತ್ತಿಯ ನಂತರ, ರಾಷ್ಟ್ರಪತಿಯಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಆದ ನಂತರ ನಿವೃತ್ತಿಯ ವೇತನವನ್ನು ಕೂಡ ನೀಡಲಾಗುತ್ತೆ. ಅರ್ಥ ಆಯ್ತು ವಿದ್ಯಾರ್ಥಿಗಳೇ? ಇಷ್ಟು ರಾಷ್ಟ್ರಪತಿಯವರ ಸಂಬಳ ಮತ್ತು ಇವರಿಗಿರ್ತಕ್ಕಂಥ ಇತರೆ ಸವಲತ್ತುಗಳು ಕೂಡ ಇರುತ್ತೆ. ಹಾಗೆ ಇನ್ನಷ್ಟು ವಿಷಯ ನೋಡೋಣ ಕೆಲವು ಚಿತ್ರಗಳೊಂದಿಗೆ ವಿದ್ಯಾರ್ಥಿಗಳೇ. ಹಾಗೆ ರಾಷ್ಟ್ರಪತಿಯ ಒಂದು ರಾಜೀನಾಮೆಯ ಕುರಿತು ವಿಷಯವನ್ನು ನೋಡೋಣ. ರಾಷ್ಟ್ರಪತಿಯ ರಾಜೀನಾಮೆ ನೋಡಿ, ಸೇವೆಯಲ್ಲಿದ್ದಾಗ ರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸುವಾಗ ಒಂದು ವೇಳೆ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ನೀಡಬೇಕು, 5 ವರ್ಷದ ಒಳಗಡೆನೆ ರಾಜೀನಾಮೆ ನೀಡಬೇಕಾದ್ರೆ, ಆದರೆ ರಾಷ್ಟ್ರಪತಿ ಆದಂಥವ್ರು ಯಾರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಬೇಕು ಅಂತ ಪ್ರಶ್ನೆ ಬರ್ತೀನಿ ಅನ್ನೋ ವಿಷಯವನ್ನು ನೋಡೋಣ. ನೋಡಿ, ರಾಷ್ಟ್ರಪತಿಯು ಅಧಿಕಾರದ ಅವಧಿ ಪೂರ್ಣಗೊಳ್ಳುವ ಮೊದಲೇ ರಾಷ್ಟ್ರಪತಿ ಹುದ್ದೆಗೆ ರಾಜೀನಾಮೆ ಸಲ್ಲಿಸುವುದಾದರೆ ಅದನ್ನು ಉಪರಾಷ್ಟ್ರಪತಿಗೆ ಸಲ್ಲಿಸಬೇಕು, ವೈಸ್ ಪ್ರೆಸಿಡೆಂಟ್ಗೆ. ರಾಷ್ಟ್ರಪತಿಯಾದವರು
ಉಪರಾಷ್ಟ್ರಪತಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಬೇಕು. ಇದು ಸಂವಿಧಾನಾತ್ಮಕವಾಗಿ ಇರತಕ್ಕಂಥ ನಿಯಮ. ಅರ್ಥ ಆಯ್ತು ವಿದ್ಯಾರ್ಥಿಗಳು? ಒಂದು ಅಂಕದ ಪ್ರಶ್ನೆ ಬರ್ಬೋದು ನಿಮಗೆ. ರಾಷ್ಟ್ರಪತಿಯು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸುತ್ತಾರೆ? ಯಾರಿಗೆ? ಉಪರಾಷ್ಟ್ರಪತಿಗೆ. ನೆಕ್ಸ್ಟ್ ನೋಡೋಣ, ರಾಷ್ಟ್ರಪತಿ ಭವನ. ನೋಡಿ, ರಾಷ್ಟ್ರಪತಿಗೆ ಒಂದು ಅಧಿಕೃತವಾದಂಥ ನಿವಾಸ ಇರುತ್ತೆ. ರಾಷ್ಟ್ರಪತಿ ಹುದ್ದೆಯಲ್ಲಿದ್ದಾಗ ಅದಕ್ಕೆ ರಾಷ್ಟ್ರಪತಿ ಭವನ ಅಂತ ಕರಿತೀವಿ. ಈ ರಾಷ್ಟ್ರಪತಿ ಭವನ ಎಲ್ಲಿದೆ? ದೆಹಲಿಯಲ್ಲಿದೆ. ದೆಹಲಿಯಲ್ಲಿರ್ತಕ್ಕಂಥ ರಾಷ್ಟ್ರಪತಿಯವರ ಅಧಿಕೃತ ನಿವಾಸ ಹುದ್ದೆಯಲ್ಲಿದ್ದಾಗ. ಹಾಗೆ ರಾಷ್ಟ್ರಪತಿ ಇರತಕ್ಕಂಥ ಅಧಿಕೃತ ನಿವಾಸ ಯಾವುದು? ರಾಷ್ಟ್ರಪತಿ ಭವನ. ನೋಡಿದಿರಿ ರಾಷ್ಟ್ರಪತಿ ಭವನವನ್ನು ಇಲ್ವಾ? ಎಸ್, ನೋಡಿದರೆ ಚಿತ್ರದಲ್ಲಿ ನೋಡಿರ್ಬೋದು, ಇಲ್ಲಾಂದರೆ ಇಲ್ಲ. ಮತ್ತೆ ನಾನು ನಿಮಗೆ ಏನೇನು ಪುಸ್ತಕ ಇದ್ದೀನಿ, ಹೋಗಿ ನೋಡ್ಕೊಂಬರೋಣ. ರಾಷ್ಟ್ರಪತಿ ಭವನಕ್ಕೆ ದೆಹಲಿ ಬರ್ತೀರಿ? ನಾವು ದೆಹಲಿ ಹೋಗೋಣ, ರಾಷ್ಟ್ರಪತಿ ಭವನವನ್ನು ವೀಕ್ಷಣೆಯನ್ನು ಮಾಡ್ಕೊಂಡು ಬರೋಣ. ಎಸ್, ಇದೇ ರಾಷ್ಟ್ರಪತಿ ಭವನ. ಇದು ಭಾರತದ ರಾಷ್ಟ್ರಪತಿಯವರ ಅಧಿಕೃತ ನಿವಾಸ. ಹುದ್ದೆಯಲ್ಲಿದ್ದಾಗ ಇದೇ ಒಂದು ನಿವಾಸದಲ್ಲಿ ಇರ್ತಾರೆ ರಾಷ್ಟ್ರಪತಿಯವರು. ಬಹಳ ದೈತ್ಯಾಕಾರದ ಒಂದು ಕಟ್ಟಡ ಇದು. ಇದು ರಾಷ್ಟ್ರಪತಿ ಭವನ, ದೆಹಲಿಯಲ್ಲಿ ಇರ್ತಕ್ಕಂಥದ್ದು. ನೋಡಿದ್ರಿ ಸರ್, ಇಲ್ಲಿ ಹಿಂಗಿದೆ, ಒಳಗಡೆ ಹೆಂಗಿರ್ಬೋದು ಸರ್ ಅಂತ ಪ್ರಶ್ನೆ ಬರುತ್ತೆ. ಎಸ್, ಒಳಗಡೆನೇ ಬನ್ನಿ, ಹೋಗೋಣ. ರಾಷ್ಟ್ರಪತಿ ಭವನದ ಒಳಾಂಗಣ ಚಿತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಇದೇ ರಾಷ್ಟ್ರಪತಿ ಭವನದ ಒಳಾಂಗಣದಲ್ಲಿ ಒಳಗಡೆ ಇರತಕ್ಕಂಥ ಒಂದು ಚಿತ್ರ. ಬಹಳ ಒಂದು ಅರಮನೆ ಇದ್ದಂಗೆ ಇದೆ. ಇಂಥ ದೊಡ್ಡದಾಗಿರ್ತಕ್ಕಂಥ ಒಂದು ಭವನ ಇದು, ರಾಷ್ಟ್ರಪತಿ ಇರತಕ್ಕಂಥ ಭವನ. ಹಾಗರೆ ಈ ರೀತಿಯಂಥ ಒಂದು ವಿಶೇಷವಾಗಿ ನಿರ್ಮಾಣವಾಗಿರ್ತಕ್ಕಂತಹ ಒಂದು ಹಲವಾರು ಕುಸೂರಿ ಕಲೆಗಳ ಮೂಲಕ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ಈ ಒಂದು ನಿವಾಸದಲ್ಲಿ ರಾಷ್ಟ್ರಪತಿಯವರು ಇರ್ತಾರೆ ಹುದ್ದೆಯಲ್ಲಿದ್ದಾಗ. ನೋಡಿದಿರಿ? ಆದರೆ ಮುಂದೆ ನೋಡೋಣ ರಾಷ್ಟ್ರಪತಿಗಳ ಒಂದು ಪಟ್ಟಿ. ವಿದ್ಯಾರ್ಥಿಗಳೇ, ಭಾರತದಲ್ಲಿ ಆರಂಭದಿಂದಲೂ ಕೂಡ ಇಲ್ಲಿವರೆಗೂ ಯಾರು ರಾಷ್ಟ್ರಪತಿಗಳೇ ಆಗಿದ್ದಾರೆ ಅನ್ನುವಂಥದ್ದನ್ನು ಒಂದು ಪಟ್ಟಿಯನ್ನು ಕೊಡ್ತಾ ಇದ್ದೀನಿ. ಎಲ್ಲಿಂದ ಹಿಡಿದು ಭಾರತದ ಮೊಟ್ಟ ಮೊದಲ ರಾಷ್ಟ್ರಪತಿ ಯಾರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಪ್ರಸ್ತುತ ಯಾರು ಅಲ್ಲ ನೋಡೋಣ. ಎಸ್, ಹಾಗರೆ ರಾಷ್ಟ್ರಪತಿಗಳ ಪಟ್ಟಿ, ಭಾರತದಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ರಾಷ್ಟ್ರಪತಿಗಳ ಪಟ್ಟಿಯನ್ನು ಹಿಂದೆ ಕೊಡ್ತಾ ಇದ್ದೆ. ಎಸ್, ನಾವು ನೋಡ್ತಾ ಇದ್ವಿಲ್ಲಿ ಒಂದನೇದಾಗಿ ರಾಜೇಂದ್ರ ಪ್ರಸಾದ್, ಎರಡನೇದಾಗಿ ಸರ್ವಪಲ್ಲಿ ರಾಧಾಕೃಷ್ಣನ್, ಮೂರನೇದಾಗಿ ಜಾಕೀರ್ ಹುಸೇನ್, ಮತ್ತೆ ವಿ ವಿ ಗಿರಿ, ಮೊಹಮ್ಮದ್ ಹಿದಾಯತ್ತುಲ್ಲಾ. ಹಂಗಾಮಿ ರಾಷ್ಟ್ರಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದವರು ಇವರು. ನಂತರ ನಾಲ್ಕನೇದಾಗಿ ವಿ ವಿ ಗಿರಿ, ಐದನೇದಾಗಿ ಫಕ್ರುದ್ದೀನ್ ಅಲಿ ಅಹಮದ್, ಮತ್ತೆ ಬಸಪ್ಪ ಜತ್ತಿ ಹಂಗಾಮಿಯಾಗಿ. ನಂತರ ಆರು ನೀಲಂ ಸಂಜೀವ್ ರೆಡ್ಡಿ. ನಂತರ ಏಳನೇದಾಗಿ ಜಿಜೆ ಸಿಂಗ್ ಜೈಲ್ ಸಿಂಗ್. ನಂತರ ಎಂಟನೇದಾಗಿ ರಾಮಸ್ವಾಮಿ ವೆಂಕಟರಾಮ ಆರ್ ವೆಂಕಟರಾಮ. ಒಂಬತ್ತನೇದಾಗಿ ಶಂಕರ್ ದಯಾಳ್ ಶರ್ಮಾ. ಹತ್ತು ಕೆ ಆರ್ ನಾರಾಯಣ್. ಹನ್ನೊಂದು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಭಾರತದ ಎಷ್ಟನೇ ರಾಷ್ಟ್ರಪತಿಗಳಾಗಿದ್ದರು? ಹನ್ನೊಂದನೇ ರಾಷ್ಟ್ರಪತಿಗಳು. ಹನ್ನೆರಡು ಪ್ರತಿಭಾ ಪಾಟೀಲ್, ಪೂರ್ಣ ಹೆಸರು ಪ್ರತಿಭಾ ದೇವಿ ಸಿಂಗ್ ಪಾಟೀಲ್, ಮೊದಲ ಮಹಿಳಾ ರಾಷ್ಟ್ರಪತಿ. ನೋಡ್ರಿ, ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಭಾರತದ ಮೊಟ್ಟ ಮೊದಲ ಮಹಿಳಾ ರಾಷ್ಟ್ರಪತಿಯಾಗಿದ್ದಾರೆ. ನಂತರ ಹದಿಮೂರನೇದು ಪ್ರಣಬ್ ಮುಖರ್ಜಿ.
ಹಾಗಾದರೆ 14ನೆಯ ಪ್ರಸ್ತುತ ಭಾರತದ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ 25ನೇ ಜುಲೈ 2017 ರಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಭಾರತ ಸಂವಿಧಾನ ಜಾರಿಯಾಗೋದ್ರ ಮೂಲಕ 26ನೇ ಜನವರಿ 1950 ರಿಂದ 13 ಮೇ 1962 ವರೆಗೂ ಸೇವೆಯನ್ನು ಸಲ್ಲಿಸಿದ್ದಾರೆ. ಮೊದಲ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಪ್ರಸ್ತುತ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ಹಾಗರೆ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಹಿಡ್ಕೊಂಡು ರಾಮನಾಥ್ ಕೋವಿಂದ್ ಅವರಿಗೂ ಭಾರತದಲ್ಲಿ ರಾಷ್ಟ್ರಪತಿಗಳಾಗಿ ಸೇವೆಯನ್ನು ಸಲ್ಲಿಸಿದವರ ಒಂದು ಪಟ್ಟಿಯನ್ನು ಮತ್ತು ಅವರು ಸೇವೆ ಸಲ್ಲಿಸಿದ ವರ್ಷಗಳನ್ನು ನಿಮಗೆ ಕೊಟ್ಟಿದ್ದೇನೆ, ಅದು ಸರಿಯಾಗಿ ಗಮನಿಸಿ ಅಂತ ಹೇಳ್ತಾ ಹಾಗರೆ ಮುಂದಿನ ವಿಷಯಕ್ಕೆ ಹೋಗೋಣ. ಈ ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಒಂದು ಚಿತ್ರವನ್ನು ನೋಡ್ಕೊಂಡು ಬರೋಣ. ಈಗಾಗಲೇ ನೀವು ನೋಡಿದ್ದೀರಿ, ಮತ್ತೆ ನಿಮಗೆ ಪರಿಚಯವನ್ನು ಮಾಡ್ತಾ ಇದ್ದೇನೆ. ಹಾಗೆ ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಹಾಗೆ ಪ್ರಸ್ತುತ ಭಾರತದ ರಾಷ್ಟ್ರಪತಿ ಯಾರು? ರಾಮನಾಥ್ ಕೋವಿಂದ್. ರಾಮನಾಥ್ ಕೋವಿಂದ್ ಅವ್ರನ್ನ ನೋಡಿದಿರಿ, ಈಗಿರ್ತಕ್ಕಂಥ ರಾಷ್ಟ್ರಪತಿಯವರನ್ನ ನೋಡಿಲ್ವಾ? ನೋಡಿದಿರಿ? ಹಾ, ಕೆಲವು ಜನ ನೋಡಿದಿರಿ, ಕೆಲವು ಜನ ನೋಡಿಲ್ಲ. ಹಾಗರೆ ಮತ್ತೊಮ್ಮೆ ನೋಡೋಣ. ಎಸ್, ಇವರೇ ರಾಮನಾಥ್ ಕೋವಿಂದ್. ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾಗಿದ್ದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗರೆ ಇವರ ಒಂದು ಸೇವೆ 2017 ಜುಲೈ 25ರಿಂದ ರಾಷ್ಟ್ರಪತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗರೆ ಇವತ್ತು ಕಾರ್ಯನಿರ್ವಹಿಸ್ತಕ್ಕಂಥ ರಾಮನಾಥ್ ಕೋವಿಂದ್ ಭಾರತದ ಪ್ರಸ್ತುತ ರಾಷ್ಟ್ರಪತಿಗಳು. ನೋಡಿದ್ರಿ? ಹಾಗರೆ ಮುಂದೆ ನೋಡೋಣ. ರಾಷ್ಟ್ರಪತಿ ಭವನ ಇನ್ನಷ್ಟು ಪರಿಚಯವನ್ನು ನಿಮಗೆ ಮಾಡಿಕೊಳ್ತಾ ಇದ್ದೀನಿ. ಹಾಗೆ ಈಗಾಗಲೇ ತೋರಿಸಿದೆ, ರಾಷ್ಟ್ರಪತಿಯವರು ಅಧಿಕೃತವಾದಂಥ ನಿವಾಸ ರಾಷ್ಟ್ರಪತಿ ಭವನ ಅಂತೇಳಿ ಕರಿತೀವಿ. ಈ ರಾಷ್ಟ್ರಪತಿ ಭವನ ಏನಿದೆ? ದೆಹಲಿಯಲ್ಲಿದೆ. ಹಾಗೆ ಇದು ಪ್ರಸ್ತುತ ಭಾರತದ ದೆಹಲಿಯಲ್ಲಿರ್ತಕ್ಕಂಥ ರಾಷ್ಟ್ರಪತಿಯವರ ಅಧಿಕೃತವಾದ ನಿವಾಸವಾಗಿದೆ. ಇದು ರೈಸಿನಾ ಹಿಲ್ಸ್ ಬಳಿ ಕಂಡು ಬರುವುದರಿಂದ ಇದನ್ನು ರೈಸಿನಾ ಹಿಲ್ಸ್ ಭವನ ಅಂತಲೂ ಕೂಡ ಕರೀತಾರೆ. ಇದಕ್ಕೆ ರಾಷ್ಟ್ರಪತಿ ಭವನಕ್ಕೆ ರೈಸಿನಾ ಹಿಲ್ಸ್ ಭವನ. ಸ್ವಲ್ಪ ಹೆಚ್ಚಿನ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ರಾಷ್ಟ್ರಪತಿ ಭವನವನ್ನು ಕುರಿತು. ಹಾಗರೆ ಈ ಒಂದು ರಾಷ್ಟ್ರಪತಿ ಭವನವನ್ನು ಯಾವಾಗ ಕಟ್ಟಲಾಯಿತು, ಯಾಕೆ ಅನ್ನುವಂಥ ಒಂದು ಕಿರು ಪರಿಚಯವನ್ನು ನಿಮಗೆ ಮಾಡಿಕೊಡ್ತಾ ಇದ್ದೇನೆ. ಸರಿಯಾಗಿ ಅರ್ಥೈಸ್ಕೊಳ್ಳಿ ವಿದ್ಯಾರ್ಥಿಗಳೇ, ರಾಷ್ಟ್ರಪತಿ ಭವನವನ್ನು ವೈಸ್ರಾಯ್ ಲಾರ್ಡ್ ಹಾರ್ಡಿಂಗ್ ಅವರ ಕಾಲದಲ್ಲಿ ಅಂದರೆ 1912ರಲ್ಲಿ ಇದರ ನಿರ್ಮಾಣ ಆರಂಭವಾಗಿ 1929ರಲ್ಲಿ ಪೂರ್ಣಗೊಂಡಿತು. ತಾವು ನೋಡ್ತಾ ಇರ್ತಕ್ಕಂಥ ಈ ಒಂದು ರಾಷ್ಟ್ರಪತಿ ಭವನ, ರಾಷ್ಟ್ರಪತಿಯವರ ಅಧಿಕೃತ ನಿವಾಸ ದೆಹಲಿಯಲ್ಲಿರ್ತಕ್ಕಂಥದ್ದನ್ನು, ಇದನ್ನು ಯಾರ ಕಾಲದಲ್ಲಿ ನಿರ್ಮಾಣವಾಯಿತು ಅಂದರೆ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಭಾರತದ ಬ್ರಿಟಿಷ್ ವೈಸ್ರಾಯ್ ಲಾರ್ಡ್ ಹಾರ್ಡಿಂಗ್ ಅವರ ಕಾಲದಲ್ಲಿ ನಿರ್ಮಾಣವಾಗಿದೆ. ಇದರ ಒಂದು ಕಟ್ಟಡ ಆರಂಭ 1912ರಲ್ಲಿ ಆರಂಭ ಆಗುತ್ತೆ, ಮುಕ್ತಾಯ ಆಗೋದು 1929ರಲ್ಲಿ ಪೂರ್ಣವಾಗುತ್ತೆ. ಹಾಗಾದರೆ ಈ ಒಂದು ಕೆಂಪು ಶಿಲೆಗಳಿಂದ ಕಟ್ಟಿರ್ತಕ್ಕಂಥ ಈ ಒಂದು ರಾಷ್ಟ್ರಪತಿ ಭವನ ಯಾಕೆ ಕಟ್ಟಲಾಯಿತು? ಕಾರಣ ದೆಹಲಿಯೊಳಗೆ ಯಾಕೆ ಕಟ್ಟಲಾಯಿತು ಅಂದರೆ 1911ರಲ್ಲಿ ರಾಜಧಾನಿಯನ್ನು ಕಲ್ಕತ್ತಾದಿಂದ, ಮೊದಲು ಬ್ರಿಟಿಷರ ರಾಜಧಾನಿ ಯಾವುದಾಗಿತ್ತು ಅಂದರೆ ಕಲ್ಕತ್ತಾ ಆಗಿತ್ತು. ಈ 1911ರಲ್ಲಿ ಕಲ್ಕತ್ತಾದಿಂದ ದೆಹಲಿಗೆ ಬದಲಾವಣೆ ಮಾಡಲಾಗುತ್ತೆ ರಾಜಧಾನಿಯನ್ನು. ಇಲ್ಲಿಂದ ಕಲ್ಕತ್ತಾದಿಂದ ದೆಹಲಿಯನ್ನಾಗಿ ರಾಜಧಾನಿಯನ್ನಾಗಿ ಮಾಡಲಾಗುತ್ತೆ, ರಾಜಧಾನಿಯನ್ನು ಬದಲಾಯಿಸಲಾಗುತ್ತೆ. ಕಲ್ಕತ್ತಾದಿಂದ ದೆಹಲಿಗೆ ಬದಲಾವಣೆ ಆದಾಗ ದೆಹಲಿಯಲ್ಲಿ ಬ್ರಿಟಿಷ್ ವೈಸ್ರಾಯರುಗಳಿಗೆ ಇರಾಕ ಭವನವನ್ನು ನಿರ್ಮಿಸಬೇಕು ಅಂತೇಳಿ ನಿರ್ಧಾರ ಮಾಡಿ ಈ ಒಂದು ಭವನವನ್ನು ಕಟ್ಟಲಾಗಿದೆ. ಯಾಕಂದರೆ ವೈಸ್ರಾಯ್ ಭಾರತದಲ್ಲಿ ಇಂಗ್ಲೆಂಡಿನ ಪರವಾಗಿ ಭಾರತದ ಎಲ್ಲ ಆಡಳಿತವನ್ನು ನೋಡ್ಕೊಂಡು ಹೋಗುವಂಥ ಒಂದು ಮುಖ್ಯವಾದಂಥ ಸ್ಥಾನ ವೈಸ್ರಾಯ್ ಹುದ್ದೆ. ರಾಣಿಯ ಪ್ರತಿನಿಧಿಯಾಗಿ ವೈಸ್ರಾಯ್ ಭಾರತದಲ್ಲಿ ಬ್ರಿಟಿಷ್ ಆಡಳಿತವನ್ನು ನೋಡ್ಕೊಂಡು ಹೋಗ್ತಾ ಇತ್ತು. ಆದರೆ ಈಗ ಕಲ್ಕತ್ತಾದಿಂದ ದೆಹಲಿಗೆ ವರ್ಗಾವಣೆ ಮಾಡಿದ್ರಿಂದಾಗಿ ರಾಜಧಾನಿಯನ್ನು ದೆಹಲಿಯಲ್ಲಿ ವೈಸ್ರಾಯರುಗಳಿಗೆ ಇರಕ್ಕೋಸ್ಕರ ಒಂದು ಈ ಭವನವನ್ನು ನಿರ್ಮಿಸಲಾಗಿತ್ತು. ಆದರೆ ಈ ಒಂದು ಭವನ
ಒಟ್ಟು 340 ಕೋಣೆಗಳನ್ನು ಹೊಂದಿದೆ. ನೋಡಿ, ಒಂದಲ್ಲ ಎರಡಲ್ಲ ಈ ಒಂದು ಭವನದಲ್ಲಿ, ಈ ಒಂದು ರಾಷ್ಟ್ರಪತಿಯವರ ಅಧಿಕೃತ ನಿವಾಸದಲ್ಲಿ ಈ ಹಿಂದೆ ವೈಸ್ರಾಯರವರ ನಿವಾಸವಾಗಿತ್ತು. ವೈಸ್ರಾಯರವರು ಇರಾಕ್ಗೋಸ್ಕರ ಈಗ ಇದನ್ನು ರಾಷ್ಟ್ರಪತಿಗೆ ಇರಾಕ ಈ ಒಂದು ಭವನವನ್ನು ಬಳಕೆಯನ್ನು ಮಾಡ್ತಾ ಇದೆ. ಆದರೆ ಈ ಒಂದು ಭವನ ಒಟ್ಟು 340 ಕೋಣೆಗಳನ್ನು ಹೊಂದಿರತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಭವನ ಇದಾಗಿದೆ ಅನ್ನುವಂಥ ಒಂದು ಪರಿಚಯವನ್ನು ನಿಮಗೆ ಮಾಡಿಸಿದ್ದೀನಿ ವಿದ್ಯಾರ್ಥಿಗಳೇ. ಅರ್ಥ ಆಯ್ತಲ್ಲ, ವಿಶೇಷವಾಗಿ ಇದರ ಒಂದು ಪರಿಚಯವನ್ನು ನಿಮಗೆ ಮಾಡಿಕೊಟ್ಟಿದ್ದೇನೆ. ಸರಿ, ಹಾಗಾದರೆ ಅಷ್ಟೇ ಅಲ್ಲ, ಮುಂದುವರಿದು ನಾವು ನೋಡೋಣ. ರಾಷ್ಟ್ರಪತಿಯವರ ಭವನದ ನಂತರ ರಾಷ್ಟ್ರಪತಿಯವರ ನಿವಾಸ ಇನ್ನೂ ಎರಡಿದ್ದಾವೆ. ಏನು ಇನ್ನೂ ಎರಡು ಕಡೆ ರಾಷ್ಟ್ರಪತಿಯವರ ನಿವಾಸ ಇವೆ, ಅವು ಯಾವಪ್ಪ ಅನ್ನುವಂಥ ಮಾಹಿತಿಯನ್ನು ಹೊತ್ತು ತಂದಿದ್ದೇನೆ. ಯಾವ ರಾಷ್ಟ್ರಪತಿ ನಿವಾಸ, ಆಗಲೇ ನಾವು ನೋಡಿದ್ರು ರಾಷ್ಟ್ರಪತಿ ಭವನ ಅಂತೀವಿ ಅದಕ್ಕೆ, ಇನ್ನೊಂದು ರಾಷ್ಟ್ರಪತಿ ನಿವಾಸ ಅಂತ ಇದೆ. ಎಲ್ಲಿದೆ ಇದು? ಈ ರಾಷ್ಟ್ರಪತಿ ನಿವಾಸ ಭಾರತದ ಹಿಮಾಚಲ ಪ್ರದೇಶದ ಸಿಮ್ಲಾದ ಚಾರಬ್ರಾದಲ್ಲಿ ರಾಷ್ಟ್ರಪತಿ ನಿವಾಸವಿದೆ. ಇದನ್ನು 1850ರಲ್ಲಿ ನಿರ್ಮಿಸಲಾಗಿದೆ. ಪ್ರತಿ ವರ್ಷಕ್ಕೊಮ್ಮೆ ರಾಷ್ಟ್ರಪತಿಗಳು ಭೇಟಿಯನ್ನು ನೀಡಿ ಅಲ್ಲಿ ಅಧಿಕೃತ ವ್ಯವಹಾರವನ್ನು ನಡೆಸ್ತಾರೆ. ವರ್ಷಕ್ಕೊಮ್ಮೆ ಭೇಟಿ ನೀಡ್ತಾರೆ. ಆದರೆ ಹೆಚ್ಚು ಇರುವುದಲ್ಲಿ ದೆಹಲಿಯಲ್ಲಿರ್ತಕ್ಕಂಥ ರಾಷ್ಟ್ರಪತಿ ಭವನದಲ್ಲಿ ಇರ್ತಾರೆ. ಆದರೆ ಇನ್ನೊಂದು ರಾಷ್ಟ್ರಪತಿ ನಿವಾಸ ಅಂತಿದೆ, ಇಲ್ಲಿ ಭಾರತದ ಹಿಮಾಚಲ ಪ್ರದೇಶದಲ್ಲಿ. ಆದರೆ ಅಲ್ಲಿ ಒಂದು ವರ್ಷಕ್ಕೊಮ್ಮೆ ಭೇಟಿ ನೀಡಿ ತಮ್ಮ ಅಧಿಕೃತವಾದಂಥ ವ್ಯವಹಾರಗಳನ್ನು ನಡೆಸ್ತಾರೆ. ಸರಿ, ಹಾಗಾದರೆ ಇನ್ನೊಂದು ಇದೆ, ಯಾವುದು? ರಾಷ್ಟ್ರಪತಿ ನಿಲಯಂ. ಇನ್ನೊಂದು ಯಾವುದು? ರಾಷ್ಟ್ರಪತಿ ನಿಲಯಂ. ಸರಿ, ಇದು ಎಲ್ಲಿದೆ? ಸರಿ, ಇದು ತೆಲಂಗಾಣದ ಸಿಕಂದರಾಬಾದ್ ಬಳಿ ಬೋಲರಾಮ್ನಲ್ಲಿ ಕಂಡುಬರುತ್ತೆ. ಬೋಲರಾಮ್ ಇದು, ಇಲ್ಲಿಯೂ ಕೂಡ ರಾಷ್ಟ್ರಪತಿಗಳು ಏನು ಮಾಡ್ತಾರೆ, ವರ್ಷಕ್ಕೊಮ್ಮೆ ಭೇಟಿ ನೀಡಿ ಅಧಿಕೃತ ವ್ಯವಹಾರವನ್ನು ನಡೆಸ್ತಾರೆ. ಹಾಗಾದರೆ ರಾಷ್ಟ್ರಪತಿಯ ಒಂದು ಭವನ ಪರಿಚಯ ಆಯಿತು. ಇನ್ನೂ ಕೂಡ ಎರಡು ಕಡೆ ರಾಷ್ಟ್ರಪತಿ ನಿವಾಸಗಳು ಇದ್ದಾವೆ ಅಂತೇಳಿದೆ. ರಾಷ್ಟ್ರಪತಿ ನಿವಾಸ, ರಾಷ್ಟ್ರಪತಿ ನಿಲಯ ಅಂತೇಳಿ. ಹಾಗಾದರೆ ಇದರ ಒಂದು ಪರಿಚಯ, ಸಣ್ಣ ಪರಿಚಯದೊಂದಿಗೆ ಈ ನಿವಾಸ ಮತ್ತು ಭವನವನ್ನು ಮುಗಿಸ್ತಾ ಇದ್ದೇನೆ. ಹಾಗಾದರೆ ಮುಂದೆ ನಾವು ನೋಡೋಣ ರಾಷ್ಟ್ರಪತಿಯವರ ಅಧಿಕಾರ ಮತ್ತು ಕಾರ್ಯಗಳು. ನೋಡಿ, ರಾಷ್ಟ್ರಪತಿಯವರ ಅಧಿಕಾರ ಮತ್ತು ಕಾರ್ಯಗಳನ್ನು ನಾವು ಅಭ್ಯಾಸವನ್ನು ಮಾಡೋಣ. ಹಾಗೆ ರಾಷ್ಟ್ರಪತಿಯ ಅಧಿಕಾರ ಮತ್ತು ಕಾರ್ಯಗಳು ಹಲವಾರು ಇದ್ದಾವೆ. ಯಾವುವು? ಒಂದನೇದಾಗಿ ಶಾಸನೀಯ ಅಧಿಕಾರಗಳು. ಯಾವುವು? ಶಾಸನೀಯ ಅಧಿಕಾರಗಳು. ರಾಷ್ಟ್ರಪತಿ ತಮ್ಮದೇ ಆಗಿರತಕ್ಕಂಥ ಹೆಚ್ಚಿನ ಸಂವಿಧಾನಾತ್ಮಕವಾದಂಥ ಅಧಿಕಾರ ಮತ್ತು ಕಾರ್ಯಗಳನ್ನು ಹೊಂದಿದ್ದಾರೆ. ಅದರಲ್ಲಿ ಶಾಸನೀಯ ಅಧಿಕಾರಗಳು, ಕಾರ್ಯಾಂಗೀಯ ಅಧಿಕಾರಗಳು ಎರಡನೇದಾಗಿ, ಮೂರನೇದಾಗಿ ಹಣಕಾಸು ಅಧಿಕಾರಗಳು, ನಾಲ್ಕನೇದಾಗಿ ನ್ಯಾಯಾಂಗೀಯ ಅಧಿಕಾರಗಳು, ಐದನೇದಾಗಿ ತುರ್ತು ಪರಿಸ್ಥಿತಿ, ಆರನೇದಾಗಿ ಇತರೆ ಅಧಿಕಾರಗಳು. ಹೀಗೆ ರಾಷ್ಟ್ರಪತಿಯವರ ಅಧಿಕಾರ ಮತ್ತು ಕಾರ್ಯಗಳನ್ನು ವರ್ಗೀಕರಿಸಲಾಗಿದೆ. ಹೀಗೆ ಶಾಸನೀಯ ಅಧಿಕಾರ, ಕಾರ್ಯಾಂಗೀಯ ಅಧಿಕಾರ, ಹಣಕಾಸು ಅಧಿಕಾರ, ನ್ಯಾಯಾಂಗೀಯ ಅಧಿಕಾರ, ತುರ್ತು ಪರಿಸ್ಥಿತಿ, ಇತರೆ ಅಧಿಕಾರಗಳನ್ನು, ಹೀಗೆ ವಿವಿಧ ರೀತಿಯ ಒಂದು ಅಧಿಕಾರ ಮತ್ತು ಕಾರ್ಯಗಳನ್ನು ಭಾರತದ ರಾಷ್ಟ್ರಪತಿಯವರು ಸಂವಿಧಾನಾತ್ಮಕವಾಗಿ ಹೊಂದಿದ್ದಾರೆ. ಇದರಲ್ಲಿ ಒಂದೊಂದಾಗಿ ನಾವು ವಿವರವಾಗಿ ಅಭ್ಯಾಸವನ್ನು ಮಾಡೋಣ. ಮೊದಲಿಗೆ ನಾವು ಅಭ್ಯಾಸವನ್ನು ಮಾಡೋಣ ರಾಷ್ಟ್ರಪತಿಯವರ ಅಧಿಕಾರ ಮತ್ತು ಕಾರ್ಯಗಳಲ್ಲಿ ಶಾಸನೀಯ ಅಧಿಕಾರಗಳು. ಶಾಸನೀಯ ಅಧಿಕಾರಗಳು, ಆದರೆ ಶಾಸನೀಯ ಅಧಿಕಾರದೊಳಗೆ ರಾಷ್ಟ್ರಪತಿ ಹೇಗೆ ಚಲಾಯಿಸ್ತಾರೆ, ಏನು ಅಧಿಕಾರ ಹೊಂದಿದ್ದಾರೆ ಸಂವಿಧಾನಾತ್ಮಕವಾಗಿ ಅನ್ನುವಂಥದ್ದನ್ನು ಒಂದೊಂದಾಗಿ ನಾವು ನೋಡೋಣ. ಇದರಲ್ಲಿ ಶಾಸನೀಯ ಅಧಿಕಾರಗಳು ನೋಡಿ, ಭಾರತದ ರಾಷ್ಟ್ರಪತಿ ಸಂವಿಧಾನದ ವಿಧಿ 85ರ ಪ್ರಕಾರ ಸಂಸತ್ತಿನ ಅಧಿವೇಶನವನ್ನು ಕರೆಯುವ, ಮುಂದೂಡುವ, ವಿಸರ್ಜಿಸುವ ಅಧಿಕಾರವನ್ನು ಹೊಂದಿದ್ದಾರೆ. ನೋಡಿ, ಪ್ರತಿ ವರ್ಷ ಚಳಿಗಾಲದ ಅಧಿವೇಶನ, ಮಳೆಗಾಲದ ಅಧಿವೇಶನ, ಮತ್ತೆ ಇನ್ನೊಂದು ಯಾವುದು, ಬಜೆಟ್ ಅಧಿವೇಶನ. ಹೀಗೆ ಅಧಿವೇಶನವನ್ನು
ಯಾರು ಕರೀತಾರೆ ಅಂತಂದರೆ ಸಂವಿಧಾನಾತ್ಮಕವಾಗಿ ಅಧಿವೇಶನವನ್ನು ಯಾವಾಗ ನಡೆಸಬೇಕು ಅಂತೇಳಿ ಅಧಿವೇಶನವನ್ನು ಕರೆಯುವಂಥ ಅಧಿಕಾರ ಸಂವಿಧಾನ ರಾಷ್ಟ್ರಪತಿಯವರಿಗೆ ಕೊಟ್ಟಿದೆ. ಜೊತೆಗೆ ರಾಷ್ಟ್ರಪತಿ ಅಧಿವೇಶನದ ಒಂದು ದಿನಾಂಕವನ್ನು ಘೋಷಣೆ ಮಾಡಿರ್ತಾರೆ, ಇಂಥ ದಿನದಿಂದ ಸಂಸತ್ತಿನ ಅಧಿವೇಶನ ಆರಂಭ ಆಗುತ್ತೆ ಅಂತೇಳಿ. ಕೆಲವು ಅನಿವಾರ್ಯ ಕಾರಣಗಳಿಂದಾಗಿ ಆ ಅಧಿವೇಶನವನ್ನು ಮುಂದೂಡುವಂಥ ಪರಿಸ್ಥಿತಿ ಬಂದರೆ ಆಗ ಸಂಸತ್ತಿನ ಅಧಿವೇಶನವನ್ನು ಮುಂದೂಡುವ ಅಧಿಕಾರನೂ ಕೂಡ ರಾಷ್ಟ್ರಪತಿಯವರಿಗಿದೆ. ಜೊತೆಗೆ ಸಂಸತ್ತನ್ನು, ಅದರಲ್ಲಿ ಲೋಕಸಭೆಯನ್ನು ವಿಸರ್ಜಿಸುವ ಅಧಿಕಾರ ರಾಷ್ಟ್ರಪತಿಗೆ ಇದೆ. ನೋಡಿ, ಲೋಕಸಭೆ ಅಧಿಕಾರ ಅವಧಿ 5 ವರ್ಷ. 5 ವರ್ಷದ ಒಳಗಾಗಿ ಏನಾದರೂ ವಿಸರ್ಜನೆ ಮಾಡೋದಾದರೆ ಅದನ್ನು ರಾಷ್ಟ್ರಪತಿ ವಿಸರ್ಜನೆಯನ್ನು ಮಾಡ್ತಾರೆ. ರಾಷ್ಟ್ರಪತಿ ಲೋಕಸಭೆಯನ್ನು ವಿಸರ್ಜನೆ ಮಾಡಿದಾಗ ಮತ್ತೆ ಲೋಕಸಭೆ ಚುನಾವಣೆ ನಡೆಯುತ್ತೆ. ಹಾಗಾದರೆ ಈ ರೀತಿಯಂಥ ಸಂವಿಧಾನದ 85ನೇ ವಿಧಿ ರಾಷ್ಟ್ರಪತಿಯವರಿಗೆ ಹಲವಾರು ಅಧಿಕಾರಗಳನ್ನು ಕೊಟ್ಟಿದೆ. ಸಂಸತ್ತಿನ ಅಧಿವೇಶನವನ್ನು ಕರೆಯುವ, ಮುಂದೂಡುವ, ವಿಸರ್ಜಿಸುವ ಅಧಿಕಾರ ರಾಷ್ಟ್ರಪತಿಯವರು ಹೊಂದಿದ್ದಾರೆ. ಅರ್ಥ ಆಯ್ತು ವಿದ್ಯಾರ್ಥಿಗಳೇ? ಎಸ್. ಹಾಗಾದರೆ ಮತ್ತೇನು ಶಾಸನೀಯ ಅಧಿಕಾರದಲ್ಲಿ? ಸಂವಿಧಾನದ ವಿಧಿ 86ರ ಪ್ರಕಾರ, ನೋಡಿ, ಸಂವಿಧಾನದ 86ನೇ ವಿಧಿ ಪ್ರಕಾರ ರಾಷ್ಟ್ರಪತಿ ಎರಡೂ ಸದನಗಳ ಜಂಟಿಯಾಗಿ, ಎರಡೂ ಸದನಗಳಂದರೆ ಯಾವು? ಲೋಕಸಭೆ, ರಾಜ್ಯಸಭೆ, ಕೆಳಮನೆ, ಮೇಲ್ಮನೆ. ನೋಡಿ, 86ನೇ ವಿಧಿ ಪ್ರಕಾರ ಎರಡೂ ಸದನಗಳ ಜಂಟಿಯಾಗಿ ಅಥವಾ ಪ್ರತ್ಯೇಕವಾಗಿ ಈ ಸದನಗಳನ್ನು ಉದ್ದೇಶಿಸಿ ಭಾಷಣವನ್ನು ಮಾಡ್ತಾರೆ. ನೋಡಿ, ಜಂಟಿ ಅಧಿವೇಶನವನ್ನು ಕುರಿತು ಭಾಷಣವನ್ನು ಯಾರು ಮಾಡ್ತಾರೆ ಅಂತಂದರೆ ರಾಷ್ಟ್ರಪತಿನೇ. ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರನ್ನು ಸೇರಿಸಿ ಜಂಟಿ ಅಧಿವೇಶನ ಅಂತ ಕರಿತೀವಿ. ಈ ಜಂಟಿ ಅಧಿವೇಶನವನ್ನು ಕುರಿತು ಭಾಷಣವನ್ನು ಯಾರು ಮಾಡ್ತಾರೆ ಅಂದರೆ ರಾಷ್ಟ್ರಪತಿಗಳು ಮಾಡ್ತಾರೆ. ಇವೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹಲವಾರು ಬಾರಿ ಕೇಳಿದ್ದಾರೆ. ಮುಂದೆ ನೋಡೋಣ ಶಾಸನೀಯ ಅಧಿಕಾರ ಮತ್ತೇನು. ನೋಡಿ, ಸಂವಿಧಾನದ ವಿಧಿ 87ರ ಪ್ರಕಾರ ಸಾರ್ವತ್ರಿಕ ಚುನಾವಣೆ ನಡೆದ ನಂತರ ಸೇರಿದ ಹಾಗೂ ಪ್ರತಿ ವರ್ಷ ಮೊದಲ ಸಂಸತ್ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡ್ತಾರೆ. ನೋಡ್ರಿ, ಸಂಸತ್ ಅಧಿವೇಶನವನ್ನು ಕುರಿತು ಮಾತನಾಡುವಂಥ ಅಧಿಕಾರ ರಾಷ್ಟ್ರಪತಿಯವರಿಗಿದೆ. ಚುನಾವಣೆ ನಡೆದ ನಂತರ ಹೊಸದಾಗಿ ಏನು ಲೋಕಸಭೆ ಅಸ್ತಿತ್ವಕ್ಕೆ ಬರುತ್ತೆ. ಅಂಥ ಸಂದರ್ಭದಲ್ಲಿ ಮೊದಲಿಗೆ ಮತ್ತು ಪ್ರತಿ ವರ್ಷದ ಮೊದಲ ಸಂಸತ್ ಅಧಿವೇಶನ, ಇದನ್ನು ಕುರಿತು ಉದ್ದೇಶಿಸಿ ಭಾಷಣವನ್ನು ಮಾಡ್ತಾರೆ, ಮಾತನಾಡ್ತಾರೆ, ಅಥವಾ ಭಾಷಣವನ್ನು ಮಾಡುವಂಥ ಅಧಿಕಾರನೂ ಕೂಡ ಯಾರಿಗಿದೆ? ರಾಷ್ಟ್ರಪತಿಯವರಿಗೆ ಇದೆ. ಅರ್ಥ ಆಯ್ತಾ? ಎಸ್. ಮುಂದಿನ ಶಾಸನೀಯ ಅಧಿಕಾರಗಳು ಮತ್ತೇನಿದ್ದಾವೆ? ಮುಗಿಲಿಲ್ಲ, ಶಾಸನೀಯ ಅಧಿಕಾರ ಇನ್ನೂ ಇದ್ದಾವೆ. ಮತ್ತೇನು ಅಧಿಕಾರ? ಸಂವಿಧಾನದ ವಿಧಿ 80ರ ಪ್ರಕಾರ ರಾಷ್ಟ್ರಪತಿ ರಾಜ್ಯಸಭೆಗೆ, ರಾಜ್ಯಸಭೆ ಯಾವ ಮನೆ? ಮೇಲ್ಮನೆ. ಸಂಸತ್ತಿನ ಮೇಲ್ಮನೆ ಯಾವುದು? ರಾಜ್ಯಸಭೆ. ಹಾಗಾದರೆ ಸಂವಿಧಾನದ 80ನೇ ವಿಧಿ ಪ್ರಕಾರ ರಾಜ್ಯಸಭೆಗೆ ಕಲೆ, ಸಾಹಿತ್ಯ, ವಿಜ್ಞಾನ, ಸಾಮಾಜಿಕ ಸೇವೆಯಲ್ಲಿ ಅನುಭವ ಹೊಂದಿದಂತಹ, ಜ್ಞಾನವನ್ನು ಹೊಂದಿದಂತಹ 12 ಜನ ಸದಸ್ಯರನ್ನು ನಾಮಕರಣವನ್ನು ಮಾಡುತ್ತಾರೆ. ಬಹಳ ಇಂಪಾರ್ಟೆಂಟ್ ಇದು ಕೂಡ ನಿಮಗೆ ವಿದ್ಯಾರ್ಥಿಗಳೇ. ರಾಷ್ಟ್ರಪತಿಗಳು ರಾಜ್ಯಸಭೆಗೆ ಎಷ್ಟು ಜನರನ್ನು ನಾಮಕರಣ ಮಾಡುತ್ತಾರೆ? ಎಷ್ಟು? 12 ಜನರನ್ನು. ಯಾವ ಮನೆಯದು? ಮೇಲ್ಮನೆಗೆ, ಸಂಸತ್ತಿನ ಮೇಲ್ಮನೆ, ರಾಜ್ಯಸಭೆಗೆ 12 ಜನ ಸದಸ್ಯರನ್ನು ನಾಮಕರಣ ಮಾಡ್ತಾರೆ. ಆದರೆ ಎಂಥ ಒಂದು ಅರ್ಹತೆ ಇದ್ದಂಥವ್ರು ಅಂದರೆ, ನೋಡಿ, ಬೇರೆ ಬೇರೆ ಕ್ಷೇತ್ರದಲ್ಲಿ ಹೆಸರನ್ನು, ಅನುಭವ ಹೊಂದಿರತಕ್ಕಂಥವ್ರು, ಕಲೆ ಕ್ಷೇತ್ರ, ಸಾಹಿತ್ಯ ಕ್ಷೇತ್ರದಲ್ಲಿ, ವಿಜ್ಞಾನ, ಸಾಮಾಜಿಕ ಸೇವೆ, ಹೀಗೆ ಮುಂತಾದ ಒಂದು ಕ್ಷೇತ್ರದಲ್ಲಿ ಅನುಭವ ಮತ್ತು ಜ್ಞಾನವನ್ನು ಹೊಂದಿದಂತಹ 12 ಜನರನ್ನು ರಾಜ್ಯಸಭೆಗೆ ರಾಷ್ಟ್ರಪತಿಯವರು ನಾಮಕರಣವನ್ನು ಮಾಡುತ್ತಾರೆ ಅಥವಾ ನಾಮನಿರ್ದೇಶನವನ್ನು ಮಾಡುತ್ತಾರೆ. ಅರ್ಥ ಆಯ್ತವಾ? ಸಗರೆ ಮತ್ತೇನು ಅಧಿಕಾರವನ್ನು ಹೊಂದಿದ್ದಾರೆ? ಸಂವಿಧಾನದ ವಿಧಿ
331 ಪ್ರಕಾರ. ಆರ್ಟಿಕಲ್ 331 ಇದರ ಪ್ರಕಾರವಾಗಿ ಲೋಕಸಭೆಗೆ ಇಬ್ಬರು ಆಂಗ್ಲೋ ಇಂಡಿಯನರನ್ನು ನಾಮಕರಣ ಮಾಡುತ್ತಾರೆ. ನೋಡಿ ಮತ್ತೊಂದು ಗೊಂದ ಮಾಡ್ಕೋಬೇಡಿ, ಸರಿಯಾಗಿ ಅರ್ಥಿಸ್ಕೊಡ್ರಿ ವಿದ್ಯಾರ್ಥಿಗಳೇ. ಭಾರತ ಸಂವಿಧಾನ 331ನೇ ವಿಧಿ ಪ್ರಕಾರವಾಗಿ ಲೋಕಸಭೆಗೆ, ಲೋಕಸಭೆ ಯಾವ ಮನೆ? ಕೆಳಮನೆ. ಸಂಸತ್ತಿನ ಕೆಳಮನೆ ಯಾವುದು? ಲೋಕಸಭೆ. ಲೋಕಸಭೆಗೆ ಇಬ್ಬರನ್ನ ನಾಮಕರಣವನ್ನು ಮಾಡ್ತಾರೆ. ಅವರು ಯಾರು? ಆಂಗ್ಲೋ ಇಂಡಿಯನ್ನರು. ಯಾರವರು? ಆಂಗ್ಲೋ ಇಂಡಿಯನ್ನರ್. ಇವನ್ನ ಲೋಕಸಭೆಗೆ ಇಬ್ಬರನ್ನ ಆಂಗ್ಲೋ ಇಂಡಿಯನ್ ನಾಮಕರಣ ಮಾಡಿದರೆ, ರಾಜ್ಯಸಭೆಗೆ 12 ಜನರನ್ನ ನಾಮಕರಣ ಮಾಡ್ತಾರೆ. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವ್ರು. ಅರ್ಥ ಆಯ್ತಲ್ಲ, ಗೊಂದಲ ಮಾಡ್ಕೊಬಿಡ್ರಿ, ಸರಿಯಾಗಿ ಅರ್ಥೈಸ್ಕೊಡ್ರಿ ಅಂತ ಹೇಳ್ತಾ ನೋಡಿ ಮುಂದಿನ ಮತ್ತೊಂದು ಶಾಸನೀಯ ಅಧಿಕಾರವನ್ನು ನೋಡೋಣ ರಾಷ್ಟ್ರಪತಿಯವರದು. ನೋಡಿ, ಲೋಕಸಭೆಯಲ್ಲಿ ಹಣಕಾಸಿನ ಮಸೂದೆಯನ್ನು ಮಂಡಿಸಲು ರಾಷ್ಟ್ರಪತಿಯವರ ಅನುಮತಿ ಅಗತ್ಯವಾಗಿದೆ. ನೋಡಿ, ಲೋಕಸಭೆಯಲ್ಲಿ ಹಣಕಾಸಿನ ಮಸೂದೆಯನ್ನು ಎಲ್ಲಿ ಮಾತ್ರ ಮಂಡಿಸೋಕೆ ಅವಕಾಶ ಇದೆ? ಲೋಕಸಭೆಯಲ್ಲಿ ಮಾತ್ರ. ರಾಜ್ಯಸಭೆಯಲ್ಲಿ ಮೊದಲಿಗೆ ಮಂಡಿಸಲು ಅವಕಾಶವಿರುವುದಿಲ್ಲ. ಸಂಸತ್ತಿನ ಕೆಳಮನೆಯಾಗಿರ್ತಕ್ಕಂಥ ಲೋಕಸಭೆಯಲ್ಲಿ ಫೈನಾನ್ಸಿಯಲ್ ಬಿಲ್, ಬಜೆಟ್ ಆಗಲಿ, ಹಣಕಾಸು ಮಸೂದೆ ಆಗಲಿ, ಮೊದಲು ಎಲ್ಲಿ ಮಾತ್ರ ಮಂಡಿಸಲು ಬರ್ತಂದ್ರೆ ಲೋಕಸಭೆಯಲ್ಲಿ. ಸರಿಯಾಗಿ ತಿಳ್ಕೊಳ್ಳಿ ವಿದ್ಯಾರ್ಥಿಗಳೇ. ಹಾಗೆ ಈ ಒಂದು ಲೋಕಸಭೆಯಲ್ಲಿ ಹಣಕಾಸು ಮಸೂದೆಯನ್ನು ಮಂಡಿಸಬೇಕಾದ್ರೆ ಯಾರ ಅನುಮತಿ ಕಡ್ಡಾಯವಾಗಿ ಬೇಕಂದ್ರೆ ರಾಷ್ಟ್ರಪತಿ ಅನುಮತಿ ಬೇಕೇ ಬೇಕು. ರಾಷ್ಟ್ರಪತಿ ಅನುಮತಿ ಇಲ್ಲದೆ ಹಣಕಾಸು ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಲು ಬರುವುದಿಲ್ಲ. ಅರ್ಥ ಆಯ್ತಾ? ಎಸ್. ಹಾಗಾದರೆ ಶಾಸನೀಯ ಅಧಿಕಾರದೊಳಗೆ ಇನ್ನಷ್ಟು ವಿಷಯವನ್ನು ನೋಡೋಣ. ಸರ್, ಇಷ್ಟೆಲ್ಲ ಅಧಿಕಾರವನ್ನು ಹೊಂದಿದ್ದಾರೆ ರಾಷ್ಟ್ರಪತಿಗಳು ಅಂತ ಪ್ರಶ್ನೆ ನಿಮಗೆ. ಹೌದು, ಇನ್ನೂ ಕೂಡ ಅಧಿಕಾರವನ್ನು ಹೊಂದಿದ್ದಾರೆ. ಬಹಳ ಪ್ರಮುಖವಾದಂಥ ಅಧಿಕಾರವನ್ನು ನೋಡೋಣ. ನೋಡಿ, ರಾಷ್ಟ್ರಪತಿ ಸಂಸತ್ತಿನಲ್ಲಿ ಅಂಗೀಕಾರವಾದ ಒಪ್ಪಿಗೆ ಅಂದರೆ ಸಂಸತ್ತಿನ ಉಭಯ ಸದನಗಳಲ್ಲಿ ಲೋಕಸಭೆ ರಾಜ್ಯಸಭೆಯಲ್ಲಿ ಒಪ್ಪಿಗೆ ಆದ ನಂತರ ಎಲ್ಲ ಮಸೂದೆಗಳು ಕಾನೂನು ಸ್ವರೂಪ ಪಡೆಯಬೇಕಾದ್ರೆ ಅಥವಾ ಕಾನೂನು ಆಗಬೇಕಾದ್ರೆ ಯಾರ ಒಪ್ಪಿಗೆ ಬೇಕೇ ಬೇಕಂದರೆ ರಾಷ್ಟ್ರಪತಿಗಳ ಒಪ್ಪಿಗೆ ಬೇಕು. ಸಂಸತ್ತಿನ ಉಭಯ ಸದನ ಆಗಿರ್ತಕ್ಕಂಥ ಲೋಕಸಭೆ ರಾಜ್ಯಸಭೆಯಲ್ಲಿ ಒಪ್ಪಿಗೆ ಆಗಿ ಬಿಲ್ ಮಸೂದೆ ಒಪ್ಪಿಗೆ ಆಗಿ ನಂತರ ಅದು ಕಾನೂನು ಸ್ವರೂಪವನ್ನು ಪಡ್ಕೋಬೇಕಾದ್ರೆ ರಾಷ್ಟ್ರಪತಿ ಅನುಮೋದನೆಗೆ ಹೋಗುತ್ತದೆ. ರಾಷ್ಟ್ರಪತಿಯವರ ಒಪ್ಪಿಗೆಗೆ, ರಾಷ್ಟ್ರಪತಿಯವರ ಅಂಕಿತಕ್ಕೆ ಹೋಗುತ್ತೆ. ಹಾಗೆ ಆ ರಾಷ್ಟ್ರಪತಿಗಳು ಮಸೂದೆಗೆ ಸಂಬಂಧಿಸಿದ ಕೆಳಕಂಡ ಕೆಲವು ತೀರ್ಮಾನಗಳನ್ನು ಕೈಗೊಳ್ಳಕ ಅಧಿಕಾರವನ್ನು ಹೊಂದಿದ್ದಾರೆ. ನೋಡ್ರಿ, ಯಾವುದೇ ಒಂದು ಮಸೂದೆ ಕಾನೂನು ಒಂದು ಸ್ವರೂಪ ಪಡ್ಕೋಬೇಕಾದ್ರೆ ಬರೀ ಸಂಸತ್ತು ಅಂದರೆ ಲೋಕಸಭೆ ರಾಜ್ಯಸಭೆ ಒಪ್ಪಿಗೆ ಆದರೆ ಸಾಲದು, ಒಂದು ಕಾನೂನು ಆಗಬೇಕಾದ ದೇಶದಲ್ಲಿ. ನಂತರ ರಾಷ್ಟ್ರಪತಿಯ ಒಪ್ಪಿಗೆಯ ಸಹಿ ಅಂಕಿತ ಹಾಕಿದಾಗ ಮಾತ್ರ ಅದು ಕಾನೂನನ್ನು ಆಗುತ್ತೆ. ಹಾಗೆ ಇಂಥ ಒಂದು ಮಸೂದೆ ರಾಷ್ಟ್ರಪತಿ ಹತ್ರ ಬಂದಾಗ ಕೆಲವು ತೀರ್ಮಾನವನ್ನು ಕೈಗೊಳ್ಳಕ್ಕೆ ರಾಷ್ಟ್ರಪತಿಗೆ ಅಧಿಕಾರವಿದೆ. ಏನು ತೀರ್ಮಾನ ಕೈಗೊಳ್ಬೋದು ನೋಡಿ, ರಾಷ್ಟ್ರಪತಿಯ ಒಪ್ಪಿಗೆಗೆ ಮಸೂದೆ ಬಂದಾಗ ಒಪ್ಪಿಗೆ ನೀಡಬಹುದು. ಎಲ್ಲ ಈ ಮಸೂದೆಯಲ್ಲಿರ್ತಕ್ಕಂಥ ನಿಯಮಗಳು ಎಲ್ಲ ಸರಿಯಾಗಿದೆ ಅಂತೇಳಿ ಒಪ್ಪಿಗೆ ಅಂಕಿತವನ್ನು ಹಾಕಬಹುದು. ಮತ್ತೇನು ಮಾಡ್ಬೋದು ನೋಡ್ರಿ, ರಾಷ್ಟ್ರಪತಿ ಒಪ್ಪಿಗೆಗೆ ಮಸೂದೆ ಬಂದಾಗ ಒಪ್ಪಿಗೆನೂ ಕೊಡ್ಬೋದು. ಇಲ್ಲ ಅಂದ್ರೆ ಒಪ್ಪಿಗೆ ನೀಡದೆ ತಡೆ ಹಿಡಿಯಬಹುದು. ಒಪ್ಪಿಗೆ ನೀಡಲಾರ್ದು ಅದನ್ನು ತಡೆ ಹಿಡಿಯಬಹುದು. ಅದಕ್ಕೆ ಅಬ್ಸಲ್ಯೂಟ್ ವೀಟೋ ಅಂತ ಕರಿತೀವಿ. ಅಬ್ಸಲ್ಯೂಟ್ ವೀಟೋ ಅಂದರೆ ಒಪ್ಪಿಗೆ ನೀಡದೆ ತಡೆ ಹಿಡಿಯುವಂಥ ಅಧಿಕಾರ ಯಾರಿಗಿದೆ? ರಾಷ್ಟ್ರಪತಿಯವರಿಗಿದೆ. ಮತ್ತೇನಿದೆ ನೋಡ್ರಿ, ಮಸೂದೆಯನ್ನು ಮರುಪರಿಶೀಲನೆಗೆ ಸಂಸತ್ತಿಗೆ ಹಿಂದಿರುಗಿಸಬಹುದು. ನೋಡ್ರಿ, ಈಗಾಗಲೇ ಲೋಕಸಭೆ ರಾಜ್ಯಸಭೆಯಲ್ಲಿ ಮಸೂದೆ ಬಹುಮತದ ಮೇರೆಗೆ 2/3 ಮೆಜಾರಿಟಿ ಮೇರೆಗೆ ಒಪ್ಪಿಗೆ ಆಗಿದೆ. ಒಪ್ಪಿಗೆಗೆ ರಾಷ್ಟ್ರಪತಿಯ ಅಂಕಿತಕ್ಕೆ ಬಂದಿದೆ, ಒಪ್ಪಿಗೆಗೆ ಸಹಿ ಆಗಕ್ಕೆ ಬಂದಿದೆ. ಆಗ ರಾಷ್ಟ್ರಪತಿ ಒಪ್ಪಿಗೆ ನೀಡ್ಬೋದು, ಇಲ್ಲಾಂದ್ರೆ ಒಪ್ಪಿಗೆ ನೀಡದೆ ತಡೆ ಹಿಡಿಯಬಹುದು. ಇಲ್ಲಾಂದ್ರೆ ಆ ಬಿಲ್ಲನ್ನು, ಆ ಮಸೂದೆಯನ್ನು ಮತ್ತೆ ಮರಳಿ
ಮತ್ತು ಸಂಸತ್ತಿಗೆ ವಾಪಸ್ ಕಳಿಸ್ಬೋದು ಮತ್ತು ಮರುಪರಿಶೀಲನೆಗೋಸ್ಕರ. ಇಲ್ಲಿ ಕೆಲವು ನಿಯಮಾವಳಿ ಬದಲಾವಣೆ ಮಾಡಬೇಕು, ಇವುಗಳು ಸರಿ ಇಲ್ಲ, ಇದನ್ನು ಮತ್ತೆ ಪರಿಶೀಲನೆ ಮಾಡಿ ಅಂತೇಳಿ ಮತ್ತೆ ರಾಷ್ಟ್ರಪತಿ ಸಂಸತ್ತಿಗೆ ಹಿಂದಿರುಗಿಸಬಹುದು, ವಾಪಸ್ ಕಳಿಸ್ಬೋದು. ಇದಕ್ಕೆ ಸಸ್ಪೆನ್ಸಿವ್ ವೀಟೋ ಅಂತ ಕರೀತಾರೆ. ರಾಷ್ಟ್ರಪತಿ ಇರತಕ್ಕಂಥ ಸಸ್ಪೆನ್ಸಿವ್ ವೀಟೋ, ವಾಪಸ್ ಕಳಿಸ್ಬೋದು ಮತ್ತು ಸಂಸತ್ತಿಗೆ. ಅಷ್ಟೇ ಅಲ್ಲ, ಮತ್ತೊಂದಿದೆ. ಏನು? ಸಂಸತ್ತು ಅಂಗೀಕರಿಸಿದಂಥ ಮಸೂದೆಯನ್ನು ರಾಷ್ಟ್ರಪತಿಗಳು ತಮ್ಮ ಬಳಿಯೇ ಇಟ್ಟುಕೊಳ್ಳಬಹುದು, ನಮ್ಮ ಕಡೆ ಇಟ್ಕೋಬಹುದು. ಅಲ್ಲೇ ಒಪ್ಪಿಗೆನೂ ಕೊಟ್ಟಿಲ್ಲ, ವಾಪಸ್ಸನ್ನು ಕಳಿಸ್ಲಿಲ್ಲ, ತಮ್ಮ ಹತ್ರ ಇಟ್ಕೋಬಹುದು. ಇದಕ್ಕೆ ಪಾಕೆಟ್ ವೀಟೋ ಅಂತ ಕರೀತಾರೆ. ರಾಷ್ಟ್ರಪತಿ ಇರ್ತಕ್ಕಂಥ ಪಾಕೆಟ್ ವೀಟೋ ನೋಡಿ, ಈಗಾಗಲೇ ಸಂಸತ್ತು ಒಪ್ಪಿಗೆ ಕೊಟ್ಟು ರಾಷ್ಟ್ರಪತಿಯ ಒಪ್ಪಿಗೆಗೆ ಮಸೂದೆ ಬಂದಾಗ ಅದನ್ನು ತಮ್ಮಲ್ಲಿಯೇ ಇಟ್ಕೊಳ್ಬೋದು, ಪಾಕೆಟ್ ವೀಟೋ ಅಂತ ಕರಿತೀವಿ. ಸೊ ಈ ರೀತಿಯಂತಹ ಒಂದು ಸಂಸತ್ತು ಒಪ್ಪಿದಂಥ ಅಂಗೀಕಾರ ಆದಂತಹ ಮಸೂದೆ ರಾಷ್ಟ್ರಪತಿ ಬಳಿಗೆ ಬಂದಾಗ ಈ ರೀತಿಯಂಥ ಒಂದು ಅಧಿಕಾರವನ್ನು ರಾಷ್ಟ್ರಪತಿಗಳು ಹೊಂದಿದ್ದಾರೆ ವಿದ್ಯಾರ್ಥಿಗಳು. ಹರೆ ಮರು ನೋಡ್ರಿ, ಮತ್ತೆ ಮುಂದುವರೆದು ಮಸೂದೆಯನ್ನು ಸಸ್ಪೆನ್ಸಿವ್ ವೀಟೋ ಅಂತ ಹೇಳಿದ್ದೀನಿ, ಆವಾಗಲೇ ಮರುಪರಿಶೀಲನೆ ಸಂಸತ್ತಿಗೆ ವಾಪಸ್ ಕಳಿಸ್ಬೋದು ಅಂತೇಳಿ. ಇಲ್ಲ ಮುಂದುವರೆದ ಸ್ವಲ್ಪ ನೋಡಿ, ಬಹಳ ಪ್ರಮುಖವಾಗಿದೆ. ರಾಷ್ಟ್ರಪತಿ ಏನಾದರೂ ಬದಲಾವಣೆಯನ್ನು ಮಾಡಬೇಕು ಅಂಥೇಳಿ ಹೊಳ್ಳಿ ಸಂಸತ್ತಿಗೆ ಮಸೂದೆಯನ್ನು ವಾಪಸ್ ಕಳಿಸಿದಾಗ ಮರುಪರಿಶೀಲನೆಗೆ, ನಂತರ ಮತ್ತು ಸಂಸತ್ತು ಆ ಶಿಫಾರಸ್ಸುಗಳೊಂದಿಗೆ ಅಥವಾ ಶಿಫಾರಸ್ಸುಗಳು ಇಲ್ಲದೆ, ಏನು ರಾಷ್ಟ್ರಪತಿ ಶಿಫಾರಸ್ಸು ಮಾಡಿದ್ರೆ ಅದರಲ್ಲಿ ಬದಲಾವಣೆಯನ್ನು ಮಾಡ್ಬೋದು ಅಥವಾ ಬದಲಾವಣೆ ಮಾಡದೆ, ಶಿಫಾರಸ್ಸುಗಳೊಂದಿಗೆ ಶಿಫಾರಸ್ಸುಗಳು ಇಲ್ಲದೆ ಆ ಮಸೂದೆಯನ್ನು ಅಂಗೀಕರಿಸಿದರೆ, ಮತ್ತು ಯಾವುದು ಸಂಸತ್ತು ಲೋಕಸಭೆ ರಾಜ್ಯಸಭೆಯಲ್ಲಿ ಮತ್ತೆ ಒಪ್ಪಿಗೆಯಾಗಿ ಮತ್ತೆ ಯಾರ ಹತ್ರ ಬರ್ತದೆ, ಮತ್ತೆ ರಾಷ್ಟ್ರಪತಿಗಳ ಕಡೆ ಬಂದಾಗ, ಆಗ ರಾಷ್ಟ್ರಪತಿ ಕಡ್ಡಾಯವಾಗಿ ಆ ಮಸೂದೆಗೆ ಒಪ್ಪಿಗೆ ಸಹಿ ಹಾಕಲೇಬೇಕು. ಏನೀಗಾಗಲೇ ರಾಷ್ಟ್ರಪತಿ ಹತ್ರ ಮಸೂದೆ ಒಪ್ಪಿಗೆಗೆ ಏನು ಬಂದಿರ್ತದಲ್ಲ, ಅವ ಮತ್ತೆ ಸಂಸತ್ತಿಗೆ ವಾಪಸ್ ಕಳಿಸಿರ್ತಾರೆ ರಾಷ್ಟ್ರಪತಿ. ಆಗ ಸಂಸತ್ತಿಗೆ ಹೋದಾಗ ಮತ್ತೆ ಸಂಸತ್ತು ಒಪ್ಪಿಗೆ ನೀಡಿ ಅಂದ್ರೆ ಅಂಗೀಕರಿಸಿ ಮತ್ತೆ ರಾಷ್ಟ್ರಪತಿ ಕಡೆ ಒಪ್ಪಿಗೆಯ ಅಂಕಿತಕ್ಕೆ ಬಂದಾಗ ಆಗ ಕಡ್ಡಾಯವಾಗಿ ಒಪ್ಪಿಗೆ ಸಹಿ ಹಾಕಲೇಬೇಕು, ಮತ್ತೆ ವಾಪಸ್ ಕಳ್ಸಕ್ಕೆ ಬರಲ್ಲ. ಇದು ಸಂವಿಧಾನಾತ್ಮಕವಾಗಿ ರಾಷ್ಟ್ರಪತಿ ಈ ರೀತಿಯಂಥ ಅಧಿಕಾರವನ್ನು ಚಲಾಯಿಸಲೇಬೇಕು ಅನಿವಾರ್ಯವಾಗಿ. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಮತ್ತೆ ಸಂಸತ್ತು ಒಪ್ಪಿಗೆ ಕಳಿಸಿ ಕೊಟ್ಟು ರಾಷ್ಟ್ರಪತಿಗೆ ಬಂದಾಗ ಕಡ್ಡಾಯವಾಗಿ ಅನಿವಾರ್ಯವಾಗಿ ರಾಷ್ಟ್ರಪತಿ ಒಪ್ಪಿಗೆ ಅಂಕಿತ ಹಾಕಲೇಬೇಕು, ತಿರಸ್ಕರಿಸುವಂತಿಲ್ಲ. ಮೊದಲು ವಾಪಸ್ ಕಳಿಸ್ಬೋದು ಫಸ್ಟಿಗೆ ಬಂದಾಗ. ಅರ್ಥ ಆಯ್ತಲ್ವಾ? ಎಸ್. ಈ ರೀತಿಯಂತಹ ಒಂದು ಶಾಸನೀಯ ಅಧಿಕಾರಗಳನ್ನು ರಾಷ್ಟ್ರಪತಿಗಳು ವಿವಿಧ ರೀತಿಯ ಅಧಿಕಾರವನ್ನು ಹೊಂದಿದ್ದಾರೆ ವಿದ್ಯಾರ್ಥಿಗಳು. ಹಾಗಾದರೆ ರಾಷ್ಟ್ರಪತಿಯವರ ಅಧಿಕಾರ ಮತ್ತು ಕಾರ್ಯಗಳ ಒಂದು ಮತ್ತೆ ನಾವು ವಿಷಯದಲ್ಲಿ ನೋಡಿದಾಗ, ಮುಂದುವರಿದ ಅಧಿಕಾರ ಮತ್ತು ಕಾರ್ಯಗಳು ಸಂವಿಧಾನದ ವಿಧಿ 123 ಪ್ರಕಾರ ನೋಡ್ರಿ ಮತ್ತೇನು ಹೊಂದಿದ್ದಾರೆ ಅಧಿಕಾರವನ್ನು. ಸಂವಿಧಾನ ವಿಧಿ 123 ಪ್ರಕಾರ ನೋಡ್ರಿ ವಿಶೇಷವಾದಂಥ ಮತ್ತೊಂದು ಅಧಿಕಾರ ನೋಡ್ತಾ ಇದ್ದೀವಿ. ಸಂಸತ್ತು ಅಧಿವೇಶನದಲ್ಲಿ ಇಲ್ಲದಿರುವಾಗ, ಸಂಸತ್ತು ಅಧಿವೇಶನದಲ್ಲಿ ಇಲ್ಲದಿರುವಾಗ ನೋಡ್ರಿ, ಇಲ್ಲಿ ವರ್ಷಕ್ಕೆ ಕನಿಷ್ಠ 2 ಬಾರಿ ಆದರೂ ಅಧಿವೇಶನ ನಡೆಸಬೇಕಂತೇಳಿ ಸಂವಿಧಾನ ಹೇಳುತ್ತೆ. ನಾ ಈಗಾಗಲೇ ಹೇಳಿದೆ, ಚಳಿಗಾಲದ ಅಧಿವೇಶನ, ಮಳೆಗಾಲದ ಅಧಿವೇಶನ, ಬಜೆಟ್ ಅಧಿವೇಶನ ನಡೀತವೆ. ಆದರೆ ಸಂಸತ್ತು ಹೊರಗೆ ವರ್ಷಗಟ್ಟಲೆ ನಡೆಯಲ್ಲದು. ಮೊನ್ನೆ ಇತ್ತೀಚೆಗೆ ಸಂಸತ್ ಅಧಿವೇಶನ ನಡೀತು, ತಾವು ಗಮನಿಸಿದ್ದು. ಆದರೆ ಈ ಒಂದು ಸಂಸತ್ ಅಧಿವೇಶನ ಇಲ್ಲಪ್ಪ, ಆಗ ರಾಷ್ಟ್ರದಲ್ಲಿ ತುರ್ತಾಗಿ ಏನಾದರೂ ಕಾನೂನು ತರಬೇಕಾಗಿದೆ. ಕಾನೂನು ತರಬೇಕಾದ್ರೆ, ಕಾನೂನು ಮಾಡಬೇಕಾದ್ರೆ ಯಾರು? ಸಂಸತ್ ಮಾಡುತ್ತೆ ಕಾನೂನು. ಅಧಿವೇಶನ ನಡೆಸಬೇಕು, ಸಂಸತ್ ಸದಸ್ಯರು ಇರಬೇಕು, ಅಲ್ಲಿ ಮಸೂದೆಯನ್ನು ಮಂಡಿಸಬೇಕು, 2/3 ಎರಡು ಸದನದಲ್ಲಿ ಒಪ್ಪಿಗೆ ಆಗಬೇಕು, ರಾಷ್ಟ್ರಪತಿ ಒಪ್ಪಿಗೆ ಆಗಬೇಕು, ಆಗ ಕಾನೂನು ಆಗುತ್ತೆ. ಆದರೆ ಅಧಿವೇಶನ ನಡೀತಾ ಇಲ್ಲಪ್ಪ, ಅಂಥ ಸಂದರ್ಭದಲ್ಲಿ ಅಗತ್ಯವಿದ್ದಾಗ ರಾಷ್ಟ್ರಪತಿ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಅಧಿಕಾರವನ್ನು ಹೊಂದಿದ್ದಾರೆ. ನೋಡಿ, ಕಾನೂನನ್ನು ಜಾರಿ ತರಬಹುದು. ಅಧಿವೇಶನ ಇಲ್ಲಪ್ಪ ಅಂದಾಗ, ತುರ್ತಾಗಿ ರಾಷ್ಟ್ರದಲ್ಲಿ ಕಾನೂನು ಜಾರಿ ತರಬೇಕಾಗಿದ್ದ ಅವಶ್ಯಕತೆ ಬಿದ್ದಾಗ, ಅಂಥ ಸಂದರ್ಭದಲ್ಲಿ ರಾಷ್ಟ್ರಪತಿಗೆ ಅಧಿಕಾರವಿದೆ. ಆಗ ರಾಷ್ಟ್ರಪತಿ
ಏನನ್ನು ಹೊರಡಿಸುತ್ತಾರೆ? ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಅಧಿಕಾರ ಯಾರಿಗಿದೆ? ರಾಷ್ಟ್ರಪತಿಗೆ. ನಾವು ಇಂಗ್ಲೀಷ್ ಅದಕ್ಕೆ ಆರ್ಡಿನೆನ್ಸ್ ಅಂತ ಕರಿತೀವಿ. ನಾವು ಏನ್ ಕರಿತೀವಿ? ಆರ್ಡಿನೆನ್ಸ್. ಹಾಗೆ ಈ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಮೂಲಕ ಕಾನೂನನ್ನು ಜಾರಿ ತರಬಹುದು. ಆದರೆ ನೋಡಿ, ಇದಕ್ಕೆ ನಿಯಮ ಹೇಳುತ್ತೆ ಏನು? ಅಧಿವೇಶನ ಇಲ್ಲದಂಥ ಸಂದರ್ಭದೊಳಗೆ ರಾಷ್ಟ್ರಪತಿ ಸುಗ್ರೀವಾಜ್ಞೆಯನ್ನು ಹೊರಡಿಸಿ ಕಾನೂನನ್ನು ಜಾರಿ ತಂದಾಗ ಈ ಒಂದು ಸುಗ್ರೀವಾಜ್ಞೆ ಮೂಲಕ ಬಂದಿರತಕ್ಕಂಥ ಕಾನೂನು ಇದರ ಅವಧಿ ಎಷ್ಟಿರುತ್ತೆ ಅಂದರೆ 6 ತಿಂಗಳು ಮಾತ್ರ ಇರುತ್ತೆ. ನೋಡಿ, ಸರಿಯಾಗಿ ಗಮನಿಸಿ ಇದ್ರ ಬಗ್ಗೆ. ಇದರ ಅಧಿಕಾರದ ಇದರ ಒಂದು ಅವಧಿ ಎಷ್ಟು? ಈ ಕಾನೂನಿನ ಅವಧಿ 6 ತಿಂಗಳು. ಈ ಆಜ್ಞೆಗಳು ಸಂಸತ್ತು ಅಂಗೀಕರಿಸಿದ ಕಾನೂನಷ್ಟೇ ಮುಖ್ಯವಾಗಿರುತ್ತೆ. ಏನು ಸಂಸತ್ತು ಅಧಿವೇಶನ ನಡೆಸಿ ಒಪ್ಪಿಗೆ ಆಗಿ ಕಾನೂನಿನ ಜಾರಿ ಬಂದಿರುತ್ತಲ್ಲ, ಅದರಷ್ಟೇ ಇದು ಕೂಡ ಮುಖ್ಯವಾಗಿರುತ್ತೆ. ರಾಷ್ಟ್ರಪತಿ ಸುಗ್ರೀವಾಜ್ಞೆ ಮೂಲಕ ಜಾರಿ ತಂದಿರತಕ್ಕಂಥ ಕಾನೂನು. ಆದರೆ ಇದರ ಒಂದು ಅವಧಿ ಎಷ್ಟು? 6 ತಿಂಗಳು. ಆದರೆ ಇದನ್ನು ಸಂಸತ್ತು ಅಧಿವೇಶನ ಸೇರಿದ ಮತ್ತು ಅಧಿವೇಶನ ನಡೀತೈತಲ್ಲ, ಆ ಅಧಿವೇಶನ ಸೇರಿದಂಥ 6 ವಾರಗಳ ಒಳಗಾಗಿ ಅಂಗೀಕಾರ ಆಗಲೇಬೇಕು. ನೋಡಿ, ಮತ್ತೆ ಮುಂದೆ ಅಧಿವೇಶನ ನಡೆದಾಗ ಈ ಸುಗ್ರೀವಾಜ್ಞೆ ಮೂಲಕ ಹೊರಡಿಸಿದಂಥ ಈ ಕಾನೂನಿನ ಒಂದು ಮಸೂದೆಯನ್ನು ಮತ್ತೆ ಸಂಸತ್ನಲ್ಲಿ ಮಂಡಿಸಬೇಕು. ಆದರೆ ಮತ್ತೆ ಅಧಿವೇಶನ ನಡೆದಾಗ ಅದು 6 ವಾರದೊಳಗೆ ಈ ಕಾನೂನು ಏನಾಗಬೇಕು? ಅಂಗೀಕಾರವಾಗಬೇಕು. ಅಂಗೀಕಾರ ಅಂದರೆ ಒಪ್ಪಿಗೆ ಆಗಬೇಕು, ಅನುಮೋದನೆ ಆಗಲೇಬೇಕು. ಒಂದು ವೇಳೆ ಒಪ್ಪಿಗೆ ಆಗದೆ ಹೋದರೆ ಆ ಕಾನೂನು ಬಿದ್ದು ಹೋಗುತ್ತದೆ. ನೋಡಿ, ರಾಷ್ಟ್ರಪತಿ ಸುಗ್ರೀವಾಜ್ಞೆ ಮೂಲಕ ಜಾರಿ ತಂದಿರತಕ್ಕಂಥ ಕಾನೂನು 6 ತಿಂಗಳ ಅದರ ಅವಧಿ ಇರುತ್ತೆ. ಯಾಕಂದರೆ ಸಂಸತ್ತಿನ ಅಧಿವೇಶನ ವರ್ಷಕ್ಕೆ ಕನಿಷ್ಠ 2 ಬಾರಿ ಆದರೂ ನಡೆಸಬೇಕಂತೇಳಿ ಸಂವಿಧಾನದ ವಿಧಿ ಇರುತ್ತೆ. ಆದರೆ ಒಂದು ಅಧಿವೇಶನದಿಂದ ಇನ್ನೊಂದು ಅಧಿವೇಶನಕ್ಕೆ 6 ತಿಂಗಳಿಗಿಂತ ಹೆಚ್ಚಿಗೆ ಇರಬಾರ್ದು ಅಂತಲೂ ಹೇಳುತ್ತೆ. ಮತ್ತು ಅಧಿವೇಶನ ನಡೆಸಬೇಕು. ಹಾಗಾಗಿ ಅಧಿವೇಶನ ಆರಂಭಿಸಿದ 6 ವಾರದೊಳಗಾಗಿ, 6 ವಾರ ಅಂದರೆ 1.5 ತಿಂಗಳು, 1.5 ತಿಂಗಳು, 1.5 ತಿಂಗಳ ಒಳಗಾಗಿ 6 ವಾರಗಳ ಒಳಗೆ ಈ ಒಂದು ಸುಗ್ರೀವಾಜ್ಞೆಯ ಮೂಲಕ ತಂದಿರತಕ್ಕಂಥ ರಾಷ್ಟ್ರಪತಿ ತಂದಿರತಕ್ಕಂಥ ಕಾನೂನು ಒಪ್ಪಿಗೆ ಆಗಲೇಬೇಕು ಸಂಸತ್ತಿನಲ್ಲಿ. ಲೋಕಸಭೆ ರಾಜ್ಯಸಭೆಯಲ್ಲಿ ಒಪ್ಪಿಗೆ ಆಗಲೇಬೇಕು. ಒಪ್ಪಿಗೆ ಆತಂದ್ರೆ ಆ ಕಾನೂನು ಮುಂದುವರಿಯುತ್ತೆ ಮತ್ತು ಜಾರಿ ಆಗುತ್ತೆ. ಇಲ್ಲ ಅಂದರೆ, ಒಂದು ವೇಳೆ ಒಪ್ಪಿಗೆ ಆಗಲಿಲ್ಲ ಅಂದರೆ ಸಂಸತ್ತಿನಲ್ಲಿ ಆ ಕಾನೂನು ಬಿದ್ದು ಹೋಗುತ್ತೆ. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಬಹಳ ಪ್ರಮುಖವಾದಂಥ ವಿಷಯ, ಸೂಕ್ಷ್ಮವಾದಂಥ ವಿಷಯ, ಸರಿಯಾಗಿ ಅರ್ಥೈಸ್ಕೊಳ್ಳಿ. ಇದರ ಮೇಲೆ ನಿಮಗೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇದರ ಮೇಲೆ ಪ್ರಶ್ನೆಗಳು ಬರ್ತವೆ. ಇತ್ತೀಚೆಗೂ ಕೂಡ ರಾಷ್ಟ್ರಪತಿಗಳು ಏನಪ್ಪಾರೆ ಸುಗ್ರೀವಾಜ್ಞೆ ಮೂಲಕ ಹಲವಾರು ಕಾನೂನುಗಳನ್ನು ಹೊರಡಿಸಿದ್ರು. ಸಂಸತ್ತಿನ ಇತ್ತೀಚೆಗೆ ನಡೆದಂಥ ಅಧಿವೇಶನದಲ್ಲಿ ಸುಗ್ರೀವಾಜ್ಞೆ ಮೂಲಕ ತಂದಿರತಕ್ಕಂಥ ಒಂದು ಕಾನೂನನ್ನು ಒಪ್ಪಿಗೆ ಆಗಿದೆ ಅಂತ ಹಲವಾರು ಸಾಧ್ಯವಾದರೆ ಮುಂದಿನ ವರ್ಗದಲ್ಲಿ ಕೆಲವು ಉದಾಹರಣೆಗಳನ್ನು ನಿಮಗೆ ಕೊಡ್ತೀನಿ. ಆಗ್ಬೋದ ವಿದ್ಯಾರ್ಥಿಗಳೇ, ಇವತ್ತಿನ ವರ್ಗ ಬಹಳ ತಾಯಿತು ಅಂತ ಕಾಣಿಸುತ್ತೆ. ಹಾಗರೆ ಇವತ್ತಿನ ಈ ರಾಷ್ಟ್ರಪತಿಯವರ ಅಧಿಕಾರ ಮತ್ತು ಕಾರ್ಯಗಳಲ್ಲಿ ನಾವು ಅಭ್ಯಾಸ ಮಾಡ್ತಾ ಇರುವುದು ಯಾವುದಂದರೆ ಶಾಸನೀಯ ಅಧಿಕಾರ. ಹಾಗೆ ಈ ಒಂದು ಶಾಸನೀಯ ಅಧಿಕಾರದ ಮೂಲಕ ಇವತ್ತಿನ ವರ್ಗವನ್ನು ಮುಕ್ತಾಯಗೊಳಿಸೋಣ. ಇವತ್ತಿನ ಒಂದು ಬೋಧಿಸಿದಂಥ ವಿಷಯದಲ್ಲಿ ರಾಷ್ಟ್ರಪತಿಯರ ಕುರಿತು ಕೆಲವು ಪ್ರಶ್ನೆಗಳನ್ನು ನಿಮಗೆ ಕೊಡ್ತೀನಿ. ಪ್ರತಿಯೊಂದು ವರ್ಗದ ನಂತರ ಕೊನೆಗೆ ನಿಮಗೆ ಪ್ರಶ್ನೆಗಳನ್ನು ಕೊಡ್ತೀನಿ, ಅದಕ್ಕೆ ನೀವು ಉತ್ತರವನ್ನು ನೀಡಬೇಕು. ಮತ್ತು ಮುಂದಿನ ವರ್ಗದಲ್ಲಿ ಆ ಪ್ರಶ್ನೆಗೆ ಉತ್ತರವನ್ನು ನಾನು ಹೇಳ್ತೇನೆ. ಆಗ್ಬೋದೇ ವಿದ್ಯಾರ್ಥಿಗಳೇ? ಎಸ್, ಇವತ್ತು ರಾಷ್ಟ್ರಪತಿ ಸಂಬಂಧಿಸಿದಂಥ ಇವತ್ತಿನ ವರ್ಗಕ್ಕೆ ಸಂಬಂಧಿಸಿದಂಥ ಬೋಧನೆಗೆ ಸಂಬಂಧಿಸಿದಂಥ ಪ್ರಶ್ನೆಗಳು. ಪ್ರಶ್ನೆ 21. ಭಾರತದ ರಾಷ್ಟ್ರಪತಿಯವರಿಗೆ ನೀಡುವ ಸಂಬಳ ಯಾವ ಮೂಲದಿಂದ ನೀಡಲಾಗುತ್ತದೆ? ಆಪ್ಷನ್ಸ್: ಆವರ್ತ ನಿಧಿ, ಬ ಸಂಚಿತ ನಿಧಿ, ಕ ಪ್ರಧಾನಮಂತ್ರಿ ನಿಧಿ, ಡ ಯು ಯಾವವು ಅಲ್ಲ. ಉತ್ತರವನ್ನು ಮುಂದಿನ ವರ್ಗದಲ್ಲಿ ಹೇಳ್ತೀನಿ, ನೀವು ಈಗಲೇ ಹೇಳ್ಬೋದು ಉತ್ತರವನ್ನು, ಬಹಳ ಸುಲಭವಾಗಿ. ಪ್ರಶ್ನೆ 22. ಭಾರತದ ರಾಷ್ಟ್ರಪತಿಗಳು ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸಬೇಕು? ಆಪ್ಷನ್ಸ್: ಪ್ರಧಾನಮಂತ್ರಿ, ಬ ರಾಜ್ಯಪಾಲರು, ಕ ಉಪರಾಷ್ಟ್ರಪತಿ, ಡ ಸಭಾಧ್ಯಕ್ಷರು.
ಮುಂದಿನ ಪ್ರಶ್ನೆ 23. ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಓ, ಸುಲಭವಾಗಿದೆಯಾ? ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಆಪ್ಷನ್ಸ್ ಎ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಬ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್, ಆಪ್ಷನ್ಸ್ ಕ ರಾಮನಾಥ್ ಕೋವಿಂದ್, ಆಪ್ಷನ್ಸ್ ಡ ಜವಹರ್ಲಾಲ್ ನೆಹರು. ಯಾರು ಅನ್ನೋದನ್ನು ಉತ್ತರಿಸಿ. ಪ್ರಶ್ನೆ 24. ಪ್ರಸ್ತುತ ಭಾರತದ ರಾಷ್ಟ್ರಪತಿ ಯಾರಾಗಿದ್ದಾರೆ? ಇದು ಸುಲಭವಾಗಿದೆಯಲ್ಲ. ಪ್ರಸ್ತುತ ಅಂದರೆ ಈಗಿನ ಭಾರತದ ರಾಷ್ಟ್ರಪತಿ ಯಾರಾಗಿದ್ದಾರೆ? ಆಪ್ಷನ್ಸ್ ಅ ಪ್ರಣಬ್ ಮುಖರ್ಜಿ, ಆಪ್ಷನ್ಸ್ ಬ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ, ಆಪ್ಷನ್ಸ್ ಕ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಆಪ್ಷನ್ಸ್ ಡ ರಾಮನಾಥ್ ಕೋವಿಂದ್. ಯಾರನ್ನ ಉತ್ತರಿಸಿ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದೆ. ಪ್ರಶ್ನೆ 25. ರಾಷ್ಟ್ರಪತಿಯವರ ಅಧಿಕೃತ ನಿವಾಸವನ್ನು ಏನೆಂದು ಕರೆಯಲಾಗುತ್ತದೆ? ರಾಷ್ಟ್ರಪತಿಯವರ ಅಧಿಕೃತ ನಿವಾಸವನ್ನು ಏನೆಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಅ ರಾಷ್ಟ್ರಪತಿ ಭವನ, ಪ ರಾಜಭವನ, ಕ ಸಚಿವಾಲಯ, ಡ ಮೇಲಿನ ಯಾವವೂ ಅಲ್ಲ. ಉತ್ತರವನ್ನು ತಿಳಿಸಿ ನೀವು ಮುಂದಿನ ಒಂದು ವರ್ಗದಲ್ಲಿ ಉತ್ತರದೊಂದಿಗೆ ನಿಮ್ಮೊಂದಿಗೆ ಬರ್ತಾ ಇದೆ. ಮುಂದಿನ ಪ್ರಶ್ನೆ 26. ಭಾರತದಲ್ಲಿ ಸಂಸತ್ತಿನ ಅಧಿವೇಶನ ಯಾರು ಕರೆಯುತ್ತಾರೆ? ಭಾರತದಲ್ಲಿ ಸಂಸತ್ತಿನ ಅಧಿವೇಶನವನ್ನು ಯಾರು ಕರೀತಾರೆ? ಆಪ್ಷನ್ಸ್ ಅ ರಾಷ್ಟ್ರಪತಿ, ಬ ಉಪರಾಷ್ಟ್ರಪತಿ, ಕ ಸ್ಪೀಕರ್, ಡ ಪ್ರಧಾನಮಂತ್ರಿ. ಅರೆ, ಯಾರು ಇವರಲ್ಲಿ ಯಾರು ಸಂಸತ್ತಿನ ಅಧಿವೇಶನವನ್ನು ಕರೀತಾರೆ ಸಂವಿಧಾನಾತ್ಮಕವಾಗಿ? ಎಸ್, ಉತ್ತರಿಸ್ತೀರಿ. ಮುಂದಿನ ಪ್ರಶ್ನೆ 27. ಸಂಸತ್ತಿನಲ್ಲಿ ಜಂಟಿ ಅಧಿವೇಶನವನ್ನು ಕುರಿತು ಯಾರು ಭಾಷಣ ಮಾಡುತ್ತಾರೆ? ಸಂಸತ್ತಿನ ಜಂಟಿ ಅಧಿವೇಶನವನ್ನು ಕುರಿತು ಯಾರು ಭಾಷಣವನ್ನು ಮಾಡುತ್ತಾರೆ? ಆಪ್ಷನ್ಸ್ ಅ ರಾಷ್ಟ್ರಪತಿ, ಬ ಉಪರಾಷ್ಟ್ರಪತಿ, ಕ ರಾಜ್ಯಪಾಲರು, ಡ ಸಭಾಧ್ಯಕ್ಷರು. ಯಾರನ್ನೋದನ್ನು ಉತ್ತರಿಸಿ. ಮುಂದಿನ ಪ್ರಶ್ನೆ 28. ರಾಷ್ಟ್ರಪತಿಯು ರಾಜ್ಯಸಭೆಗೆ ಎಷ್ಟು ಜನರನ್ನು ನಾಮಕರಣ ಮಾಡುತ್ತಾರೆ? ರಾಷ್ಟ್ರಪತಿ ರಾಜ್ಯಸಭೆಗೆ, ಗೊಂದಲ ಮಾಡ್ಕೋಬೇಡಿ, ರಾಜ್ಯಸಭೆಗೆ ಎಷ್ಟು ಜನರನ್ನು ನಾಮಕರಣ ಮಾಡುತ್ತಾರೆ ಅಥವಾ ನಾಮನಿರ್ದೇಶನವನ್ನು ಮಾಡುತ್ತಾರೆ? ಆಪ್ಷನ್ಸ್ 10 ಜನ, ಆಪ್ಷನ್ಸ್ ಬ 11 ಜನ, ಆಪ್ಷನ್ಸ್ ಕ 12 ಜನ, ಆಪ್ಷನ್ಸ್ ಡ 14 ಜನ. ಎಸ್, ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣವೆ. ಪ್ರಶ್ನೆ 29. ರಾಷ್ಟ್ರಪತಿಯು ಸಂಸತ್ತಿನ ಕೆಳಮನೆಯಾದ ಲೋಕಸಭೆಗೆ ಎಷ್ಟು ಜನರನ್ನು ನಾಮಕರಣ ಮಾಡುತ್ತಾರೆ? ರಾಷ್ಟ್ರಪತಿಯು ಸಂಸತ್ತಿನ ಕೆಳಮನೆಯಾದ ಲೋಕಸಭೆಗೆ ಎಷ್ಟು ಜನರನ್ನು ನಾಮಕರಣ ಮಾಡುತ್ತಾರೆ? ಆಪ್ಷನ್ಸ್ ಅ ಒಬ್ಬರು, ಬ ಇಬ್ಬರು, ಕ ಮೂವರು, ಡ 12. ಅರೆ, ಎಷ್ಟು ಜನ ಲೋಕಸಭೆಗೆ ನಾಮಕರಣ ಮಾಡ್ತಾರೆ ಅನ್ನೋದನ್ನು ಉತ್ತರಿಸಿ. ಮುಂದಿನ ಪ್ರಶ್ನೆ 30. ಪ್ರಶ್ನೆ 30. ರಾಷ್ಟ್ರಪತಿ ಸಂಸತ್ತಿನ ಲೋಕಸಭೆಗೆ ಯಾವ ವಿಧಿ ಅನ್ವಯ ಆಂಗ್ಲೋ ಇಂಡಿಯನರನ್ನು ನಾಮಕರಣ ಮಾಡುತ್ತಾರೆ? ಸರಿ ಅರ್ಥಿಸ್ಕೊಳ್ಳಿ. ರಾಷ್ಟ್ರಪತಿ ಸಂಸತ್ತಿನ ಲೋಕಸಭೆಗೆ ಯಾವ ವಿಧಿ ಅನ್ವಯ ಆಂಗ್ಲೋ ಇಂಡಿಯನರನ್ನು ನಾಮಕರಣ ಮಾಡ್ತಾರೆ? ಇಲ್ಲ ಆರ್ಟಿಕಲ್ ಬರುತ್ತೆ ಯಾವ? ಆಪ್ಷನ್ಸ್ ಅ 80ನೇ ವಿಧಿ, ಆಪ್ಷನ್ಸ್ ಬ 331ನೇ ವಿಧಿ, ಆಪ್ಷನ್ಸ್ ಕ 85ನೇ ವಿಧಿ, ಆಪ್ಷನ್ಸ್ ಡ 86ನೇ ವಿಧಿ. ಸರಿಯಾಗಿ ಉತ್ತರಿಸಿ. ಸರ್, ಮುಗಿತಾ ಪ್ರಶ್ನೆ? ಇಲ್ಲ, ಕೊನೆಯದು ಇನ್ನೊಂದಿದೆ ಪ್ರಶ್ನೆ. ಆ ಪ್ರಶ್ನೆಯೊಂದಿಗೆ ಈ ವರ್ಗವನ್ನು ಮುಕ್ತಾಯ ಮಾಡ್ತಾ ಇದೆ. ಪ್ರಶ್ನೆ 31. ಭಾರತದಲ್ಲಿ ಸುಗ್ರೀವಾಜ್ಞೆಯನ್ನು ಯಾರು ಹೊರಡಿಸುತ್ತಾರೆ? ಸರಿಯಾಗಿ ಅರ್ಥೈಸ್ಕೊಡ್ರಿ ಪ್ರಶ್ನೆಯನ್ನು. ಭಾರತದಲ್ಲಿ ಸುಗ್ರೀವಾಜ್ಞೆಯನ್ನು ಯಾರು ಹೊರಡಿಸುತ್ತಾರೆ?
ಆಪ್ಷನ್ಸ್ ಅ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಆಪ್ಷನ್ಸ್ ಬ ಸಭಾಧ್ಯಕ್ಷರು ಆಪ್ಷನ್ಸ್ ಕ ಪ್ರಧಾನಮಂತ್ರಿ ಆಪ್ಷನ್ಸ್ ಡ ರಾಷ್ಟ್ರಪತಿ ಯಾರು ಅನ್ನೋದನ್ನು ಉತ್ತರಿಸಿ ವಿದ್ಯಾರ್ಥಿಗಳೇ ಹಾಗಾದರೆ ಇವತ್ತಿನ ಒಂದು ಪಾಠವನ್ನು ಸರಿಯಾಗಿ ಕೇಳಿ ನಂತರ ನಾ ಕೊಟ್ಟಿರ್ತಕ್ಕಂಥ 11 ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ ಆ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರಿಸಬಹುದು ನೀವು ಹಾಗಾದರೆ ಮುಂದಿನ ವರ್ಗದಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರದೊಂದಿಗೆ ಮತ್ತೆ ರಾಷ್ಟ್ರಪತಿಯವರ ಅಧಿಕಾರ ಮತ್ತು ಕಾರ್ಯಗಳನ್ನು ಮುಂದುವರೆದ ಬೋಧನೆಗಾಗಿ ನಿಮ್ಮೊಂದಿಗೆ ಬರ್ತಾ ಇದ್ದೇನೆ ಹಾಗಾದರೆ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವರ್ಗದಲ್ಲಿ ನಿಮ್ಮೊಂದಿಗೆ ಧನ್ಯವಾದಗಳು ವಿದ್ಯಾರ್ಥಿಗಳು